हाँ सद्बुद्ध्यनुवृत्ते सत्व अनुवृत्तिश्चेति सद्बुद्ध्यनुवृत्ते सत्वानुवृत्तिश्चेति सद्वादिनां सतैव सदुत्पत्तिश्चेति ಈಗ ಅಸದ್ವಾದಿ ಪಕ್ಷವನ್ನ ತೆಗೆದು ಹಾಕಿದ್ರು. ಇಲ್ಲದ್ರಿಂದ ಹುಟ್ಟತ್ತೆ ಅಂತ ಹೊಂದಲ್ಲ ಅಂತ, ಇರೋದ್ರಿಂದ ಹುಟ್ಟತ್ತೆ ಅಂತ ಹೊಂದತ್ವ ಅದೇ ಅದು ಹುಟ್ಟತ್ತೆ ಅಂತ ಇಟ್ಕೊಂಡು ಅದು ಇರೋದ್ರಿಂದ ಹುಟ್ಟಬೇಕು. ಇವಾಗ ಇರೋದ್ರಿಂದಲೂ ಹುಟ್ಟು ಹೊಂದಲ್ಲ, ಯಾಕೆ ಇರೋದ್ರಿಂದ ಹುಟ್ಟಬೇಕಾಗಿಲ್ಲ, ಇರೋದು ಇದ್ದೇ ಇರುತ್ತೆ. ಇರೋದ್ರಿಂದ ಹುಟ್ಟತ್ತೆ ಅಂದ್ರೆ ಇರೋದ್ರಿಂದ ಯಾಕೆ ಹುಟ್ಟಬೇಕು, ಇರೋದ್ರಿಂದ ಇದ್ದೇ ಇರುತ್ತಲ್ಲ. ಅದನ್ನ ಇದ್ದದ್ದು ಹುಟ್ಟಲ್ಲ ಇಲ್ಲದ್ದು ಹುಟ್ಟಲ್ಲ ಅನ್ನೋದು ಪರಮ ಸಿದ್ಧಾಂತ. ಆದರೆ ಯಾರಿಗೆ ಹುಟ್ಟು ಆಗಿದೆ ಅನ್ನುವಂತಹ ಒಂದು ಕಲ್ಪನೆ ಇದೆ ಅವರಿಗೆ ಸದ್ಬುದ್ಧಿಯಲ್ಲಿ ತಿಳುವಳಿಕೆಯನ್ನು ಇಳಿಸೋದಕ್ಕೋಸ್ಕರವಾಗಿ ಇರೋದ್ರಿಂದ ಹುಟ್ಟತ್ತೆ ಅಂತ ಹೇಳೋದ್ರಲ್ಲಿ ಸ್ವಲ್ಪ ಒಂದು ಅನುಕೂಲತೆ ಇದೆ, ತತ್ವವನ್ನು ತಿಳಿಸ್ಕೊಡೋದಕ್ಕೊಂದು ಅನುಕೂಲತೆ ಇದೆ. ಅದಕ್ಕೋಸ್ಕರ ಸದ್ವಾದವನ್ನ ಅಷ್ಟು ಮಟ್ಟ ಅಧ್ಯಾರ ಪ್ರದರ್ಶನ ಅಂಗೀಕಾರ ಮಾಡ್ತಾರೆ. ಏನಂತಂದರೆ ಸದ್ಬುದ್ಧಿ ಅನುವೃತ್ತೇ, ಎಲ್ಲ ಕಡೆಯಲ್ಲಿಯೂ ಇದೇ 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 ಅನ್ನೋ ಬುದ್ಧಿ ಅನುವೃತ್ತವಾಗಿರುವುದರಿಂದ ಅನುವೃತ್ತಿನೇನೋ ಫಾಲೋ ಆಗ್ತಾ ಇದೆ, ಪಟ್ಟಿಸ್ಕೊಂಡು ಹೋಗ್ತಾ ಇದೆ. ಏನು ನೋಡಿದ್ರು ಇರುವ ಬೆಟ್ಟ, ಇರುವ ಸಮುದ್ರ, ಇರುವ ಸೂರ್ಯ, ಇರುವ ಪಂಚಭೂತಗಳು, ಇರುವ ನಾಮರೂಪಗಳು, ಇರುವ ಗಿಡ, ಹಾಗೆ ಯಾಕೆ ಆಕೆ ಬರ್ತಾನೆ ಅಂತೀಯ. ಏನಾಗುತ್ತೆ, ಬುದ್ಧಿಯ ಅನುವೃತ್ತಿ ಇರುವುದರಿಂದ ಇದು ಹೇತು ಅನುವೃತ್ತೇಹ ಪಂಚಮಿ. ಎಲ್ಲಿ ಪದಾರ್ಥಗಳಲ್ಲಿ ಏನು ನೋಡು ಇರುವ ತೋರಿಸ್ತೆ, ಏನೋ ಇರುವ ಜಗ್ಗು, ಇರುವ ಮೈಕು, ಇರುವ ವೈರುದ್ಧ ತೋರಿಸ್ತೆ. ಸರ್ವತ್ರ ಅಂತ ಸರ್ವತ್ರ ಸದ್ಬುದ್ಧಿ ಅನುವೃತ್ತೇ ಧರ್ಮವು, ಎಲ್ಲ ಕಡೆಯಲ್ಲಿಯೂ ಸದ್ಬುದ್ಧಿಯು ಅನುವೃತ್ತವಾಗಿರುವುದರಿಂದ ಸತ್ವ ಅನುವೃತ್ತಿ. ಸತ್ವ ಮಾತ್ರ ನಿವೃತ್ತಿ ಆಗೋದೇ ಇಲ್ಲ, ಇರುವಿಕೆ ಬಿಟ್ಟು ಯಾವ ವಸ್ತು ಇರೋದಿಲ್ಲ. ಇರುವಿಕೆ ಮೈಕ್ ಬೇರೆ ಜಗ್ ಬೇರೆ ಅಂತಿರುವ ಹಾಗೇನೆ ಸತ್ ಬೇರೆ ವಸ್ತು ಬೇರೆ ಇರಲ್ಲ ಅದನ್ನ. ಇವಾಗ ಬ್ಯಾಸ್ಪೀಠ ಬೇರೆ, ಜಗ್ ಬೇರೆ, ಫ್ಲಾಸ್ಕ್ ಬೇರೆ, ಲೋಟ ಬೇರೆ ಇದೆ. ಈ ಸತ್ ಬೇರೆ ಲೋಟ ಬೇರೆ ಸತ್ ಬೇರೆ ಕಾಣುತ್ತೋ. ಸತ್ವದ ಅನುವೃತ್ತಿ ಯಾವುದನ್ನೂ ಬಿಟ್ಟು ಬೆಂಬಲಿಯದೆ ಎಲ್ಲವೂ ನಟಿಸ್ಕೊಂಡು ಹೋಗಿದೆ. ಅದರಿಂದ ಏನಾದ್ರು ಅದೇ ಕಾರಣ ಗೊತ್ತಾಗುತ್ತೆ. ಕಾರಣ ಎಲ್ಲರಲ್ಲೂ ಸೇರಿದಾಗ ಏನೇ ಆಭರಣ ನೋಡಿದ್ರು ಚಿನ್ನ ಅಟಿಸ್ಕೊಂಡು ಬರ್ತಾನೆ ಇರುತ್ತೆ. ಬಳೆ ನೋಡು ಚಿನ್ನದ ಬಳೆ, ಸರ ನೋಡು ಚಿನ್ನದ ಸರ, ಉಂಗುರ ಅನ್ನೋದು ಚಿನ್ನದ ಉಂಗುರ. ಸತ್ವ ಅನ್ನೋದು ಅಂದ್ರೆ ಚಿನ್ನ ಅನ್ನೋದು ತನ್ನ ಕಾರ್ಯದಲ್ಲೆಲ್ಲ ಅಟ್ಟಿಸ್ಕೊಂಡ್ಬರುತ್ತೆ. ಈ ಸತ್ತೇ ಕಾರಣವಾದ್ರಿಂದ ಕಾರ್ಯವಾದ ಎಲ್ಲರಲ್ಲೂ ಸತ್ತನೇನೋ ಇರುವಿಕೆ, ಇರುವಿಕೆ ಎಂಬುದು ಎಲ್ಲರಲ್ಲೂ ಓತಪ್ರೋತವಾಗಿದೆ, ಹಾಸುಹಕ್ಕಾಗಿದೆ, ಅಟ್ಟಿಸ್ಕೊಂಡು ಬಂದಿದೆ. ಅದು ಹೇಳ್ತಿದ್ದಾರೆ ಸದ್ಬುದ್ಧಿಯು ಎಲ್ಲ ಅನುವೃತ್ತಿಯಾಗಿರುವುದರಿಂದಲೂ ಮತ್ತು ಯಾವುದನ್ನು ಬಿಡದೇ ಇರೋದರಿಂದಲೂ ಸದ್ವಾದಿಗಳ ಪ್ರಕಾರವಾಗಿ ಸದೇವ ಸತ್ತಿನಿಂದಲೇ ಉತ್ಪತ್ತಿ ಅಂತ. ಆದ್ದರಿಂದ ಅದು ಅದೃಷ್ಟಾಂತ ಇದೆ. ಏನು ದೃಷ್ಟಾಂತ? ಮೃಲೋಹ ವಿಶ್ವಲಿಂಗ, ಮಣ್ಣು ಲೋಹ ಕಿಡಿ ಎಲ್ಲ ಇರೋದ್ಲೇ ಬರುತ್ತೆ, ಅದೇ ಆಗಿರುತ್ತೆ. ಒಂದು ಮೃಲೋಹ ಮಣ್ಣಿನಿಂದ ಬಂದದ್ದೆಲ್ಲವೂ ಮಣ್ಣೇ ಆಗಿರುತ್ತೆ, ಲೋಹದಿಂದ ಬಂದದ್ದೆಲ್ಲವೂ ಲೋಹವೇ ಆಗಿರುತ್ತೆ, ಬೆಂಕಿಯಿಂದ ಬಂದ ಕಿಡಿ ಬೆಂಕಿಯಾಗಿರುತ್ತೆ. ಅಂದರೆ ಸತ್ಯದಿಂದ ಬಂದದ್ದೆಲ್ಲವೂ ಸತ್ಯ ಆಗಿದೆ, ದೃಷ್ಟಾಂತ ಇದೆ. ಮತ್ತು ಕಾರಣ ಕಾರ್ಯದಲ್ಲೆಲ್ಲ ಅನುಗತವಾಗಿದೆ, ಹಾಸುಹಕ್ಕಾಗಿದೆ, ಸೇರ್ಕೊಂಡಿದೆ. ಆದ್ದರಿಂದ ಸತ್ಕಾರಣವೇ ಹೊರತು ಅಸತ್ಕಾರಣ ಅಲ್ಲ. ಅಸತ್ಕಾರಣ ಆದಾಗ ಏನಾಗುತ್ತಿತ್ತು ಹೇಳ? ಇಲ್ಲಿಂದ ಹುಟ್ಟಿದ್ರಿಂದ ಏನಾಗುತ್ತಿತ್ತು? ಆಗ ಇಲ್ಲಿಂದ ಹುಟ್ಟಿದ್ರೆ ಅಲ್ಲೆಲ್ಲ ಹುಟ್ಟಿದ್ರಲ್ಲ ಇಲ್ಲದ್ದು ಸೇರ್ಕೋಬೇಕು. ಇಲ್ಲದ ಜಗ್ಗು, ಇಲ್ಲದ ಮೈಕು, ಇಲ್ಲದ ಫ್ಲಾಸ್ಕು ತೋರ್ಬೇಕು. ಇಲ್ಲದ್ದು ಕಾರಣವಾದರೆ ಕಾರಣವಾದ ಇಲ್ಲದ್ದು ಎಂಬುದು ತನ್ನ ಕಾರ್ಯದಲ್ಲೆಲ್ಲ ಇಲ್ಲದ್ದು ಸೇರ್ಕೊಂಡು ಬರ್ಬೇಕು. ಹೌದಮ್ಮ ಅಲ್ಲಮ್ಮ? ಇಲ್ಲದ್ದು ಕಾರಣವಾದರೆ ಇಲ್ಲದ್ದಾದ ಕಾರಣವು ತನ್ನ ಕಾರ್ಯದಲ್ಲೆಲ್ಲ ಇಲ್ಲದ್ದಾದ ಕುರ್ಚಿ, ಇಲ್ಲದ್ದಾದ ಪುಸ್ತಕ ಅಂತ ತೋರ್ಬೇಕಾಗಿತ್ತು. ಇಲ್ಲದ್ದು ಕಾರಣವಾದರೆ ಅದರಿಂದ ಇಲ್ಲದ್ದು ಕಾರಣವಾಗಲ್ಲ, ಇರೋದೇ ಕಾರಣವಾಗತ್ತೆ. ಆಮೇಲೆ ಎಲ್ಲದರಲ್ಲೂ ಇರೋದು ತೋರ್ತಾ ಇದೆ, ಯಾವುದರಲ್ಲೂ ಇರೋದು ಬಿಟ್ಟಿಲ್ಲ. ಎರಡು ಹೇಳ್ತಿದ್ರೆ ಅನುವೃತ್ತಿ ಒಂದು, ಅನಿವೃತ್ತಿ ಒಂದು. ಅನುವೃತ್ತಿನೇನೋ ಅನಿವರ್ತಿದೇನೋ ಬಿಟ್ಟಿದೆಯದು ಈ ಎರಡು ಕಾರಣದಿಂದ ಸದ್ವಾದಿಗಳಿಗೆ ಸತೇವ ಸತ್ತಿನಿಂದಲೇ ಸತ್ತಿನ ಉತ್ಪತ್ತಿಯಾಗಿರೋದು ಯಾವುದು ಅಸತ್ಯದ ಉತ್ಪತ್ತಿಯಾಗಿಲ್ಲ. ಉತ್ಪತ್ತಿಯಾಗಿರೋ ವಸ್ತು ಇರೋದೇ, ಇಲ್ಲದ ಉತ್ಪತ್ತಿಯಾಗಿಲ್ಲ. ನನ್ನ ಸತೇವ ಸದುತ್ಪತ್ತಿ ಇದ್ದ ಇದ್ದಾರೆ, ಸತ್ತಿನಿಂದಲೇ ಸತ್ತಿನ ಉತ್ಪತ್ತಿ. ಸತ್ಯದ ಸತ್ತುತ್ಪತ್ತಿ ಆಗ್ಬೇಕೋ? ಅದನ್ನ ಪರಮಾರ್ಥವಾಗಿ ಕೇಳಿದ್ರೆ ಆಗ್ಬೇಕಾಗಿಲ್ಲ, ಆಗೋದು ಇಲ್ಲ, ಆಗಿಯೂ ಇಲ್ಲ. ಅದು ಯಾರಿಗೆ ಆಗಿದೆ ಅನ್ನೋ ಹಠ ಇದೆ, ಆಗ್ರಹ ಇದೆ, ಅವರಿಗೆ ಸತ್ಯದಿಂದಲೇ ಸತ್ಯ ಹೀಗೆ ತೋರ್ತಾ ಇದೆ ಅಂತ ಇದ್ದಾರೆ. ತೋರೋ ಕಾಲದಲ್ಲೂ ಸತ್ಯ ಆಗಿದೆ, ಇರೋ ಕಾಲದಲ್ಲೂ ಸತ್ಯಲ್ಲೇ ಇದೆ, ಅಡಗುವಾಗೂ ಸತ್ಯಲ್ಲೇ ಅಡಗತ್ತೆ, ಬಂದದ್ದು. ಆದೂ ಅಸದ್ವಾದಿನ ದೃಷ್ಟಾಂತೋ ಅಸ್ತಿ ಅಸತಃ ಸದುತ್ಪತ್ತೇ. ಅಚೂದ ಆದರೆ ಅಸದ್ವಾದಿಗಳಿಗೆ, ಅಸದ್ವಾದಿಗಳು ಯಾರೋ? ವೈನಾಶಿಕರು ಅಂದ್ರೆ ಬೌದ್ಧರು ಮತ್ತೆ ವೈಶೇಷಿಕರು. ಯಾರೋ? ತಾರ್ಕಿಕರು. ತಾರ್ಕಿಕರು ಬೌದ್ಧರು ಇಲ್ಲ ದುಟ್ಟತ್ತೆ ಅಂತ ಹೇಳೋರು. ಅವರಿಗೆ ದೃಷ್ಟಾಂತವೇ ಇಲ್ಲ ಅಂತ ಇದ್ದಾರೆ. ಕೆಲವೊಂದು ದೃಷ್ಟಾಂತ ಯಾವಾಗಲೂ ಯುಕ್ತಿಯಿಂದ ಯಾರು ವಿಚಾರ ಪ್ರತಿಪಾದನೆ ಮಾಡ್ತಾರೆ, ಯುಕ್ತಿಗೆ ದೃಷ್ಟಾಂತ ಕೊಡಲೇಬೇಕು. ಅವರು ದೃಷ್ಟಾಂತ ಬಲದಿಂದಲೇ ಅವರು ವಸ್ತು ಸಿದ್ಧಿ ಮಾಡ್ತಾ ಇದ್ದಾರೆ, ವಿಚಾರ ತೀರ್ಮಾನ ಮಾಡ್ತಾ ಇದ್ದಾರೆ ಹೊರತು ದೃಷ್ಟಾಂತ ಇಲ್ಲದೆ ಹೋದರೆ ಅವರ ಯುಕ್ತಿಗೆ ಯಾವ ಇದು ಇಲ್ಲ, ಸಪೋರ್ಟು ಇಲ್ಲ, ಆಧಾರವೂ ಇಲ್ಲ. ದೃಷ್ಟಾಂತ ಇದ್ದರೆ ಒಪ್ಕೋಬೇಕು. ಅಸದ್ವಾದಿಗಳು ಇಲ್ಲ ಹುಟ್ಟತ್ತೆ ಅಂತ ಹೇಳುವಂತಹ ವಾದಿಗಳಿಗೆ ಎಲ್ಲವೂ ಇಲ್ಲದ್ರಿಂದ ಹುಟ್ಟಿದ್ದಕ್ಕೆ ದೃಷ್ಟಾಂತ ಕಂಡಿದ್ದರೆ ಅದರಂತೆ ನೋಡಿ ಇಲ್ಲೂ ಇಲ್ಲದ್ರಿಂದ ಹುಟ್ಟಿದ್ದು ಅಂತ ಅನ್ಬೋದಾಗಿತ್ತು. ಅಂತಹ ದೃಷ್ಟಾಂತವೇ ಇಲ್ಲ, ಎಲ್ಲೂ ಇಲ್ಲದ್ರಿಂದ ಬಂದದ್ದಕ್ಕೆ ದೃಷ್ಟಾಂತವೇ ಪ್ರಪಂಚದಲ್ಲಿ ಇಲ್ಲ. ನಮ್ದಕ್ಕೂ ದೃಷ್ಟಾಂತ ಇಲ್ಲ ಅಲ್ವಾ? ನಮ್ದು ಬರೀ ಇದೆ, ನಮ್ದಕ್ಕಿದೆ ನೋಡಿ, ಸ್ಟ್ರಾಂಗರ್ ಅಸಂಪ್ಷನ್ ಅಷ್ಟೇ ನಮ್ದುವೆ ಅಷ್ಟೇ. ಅಲ್ಲ, ನಮ್ದು ದೃಷ್ಟ ಮಣ್ಣಿನಿಂದ ಬಂದದ್ದು ಇದೆಯಲ್ಲ, ಮಣ್ಣಿನಿಂದ ಬಂದದ್ದು ಕೆಲವು ಮಣ್ಣೇ ಆಗಿರತ್ತೆ, ಚಿನ್ನದಿಂದ ಬಂದದ್ದೆಲ್ಲ ಚಿನ್ನವೇ ಆಗಿರತ್ತೆ. ದೃಷ್ಟಾಂತ ಇದೆಯಲ್ಲ, ನಮ್ದಕ್ಕೆ ದೃಷ್ಟಾಂತ ಇರೋದು, ಅವಳು ದೃಷ್ಟಾಂತ ಇಲ್ಲ. ಕಾರಣದಿಂದ ಕಾರ್ಯ ಉಂಟಾಗತ್ತೆ ಹೊರತು ಅಭಾವದಿಂದ ಕಾರ್ಯ ಉಂಟಾಗೋದಿಲ್ಲ. ಕಾರಣ ಭಾವ ಆಗ್ಬೇಕೆ ಹೊರತು ಕಾರಣ ಅಭಾವ ಆಗ್ಬಾರ್ದು. ಅವರ ಪ್ರಕಾರ ಕಾರಣ ಅಭಾವ, ಕಾರಣ ಅಂದ್ರೆ ಕಾಸು. ನಮ್ಮ ಪ್ರಕಾರ ಕಾರಣ ಭಾವ. ಅದು ಕಾರಣವಾದ ಮಣ್ಣಿನಿಂದ ಗಡಿಗೆ ಕುಡಿಕೆ ಮಡಿಕೆ, ಕಾರಣವಾದ ಚಿನ್ನದಿಂದ ಆಭರಣಗಳು, ಕಾರಣವಾದ ಮರದಿಂದ ಫರ್ನಿಚರ್ಸು, ಎಲ್ಲದೂ ಕಾರಣ. ಇರುವ ಕಾರಣದಿಂದಲೇ ಕಾರ್ಯ ಹುಟ್ಟತ್ತೆ ಹೊರತು ಇಲ್ಲದ ಕಾರಣದಿಂದ ಯಾವ ಕಾರ್ಯವೂ ಉಂಟಾಗುವುದಿಲ್ಲ. ಅದು ದೃಷ್ಟಾಂತ ಇಲ್ಲ. ಯಾಕಂದ್ರೆ ಇಲ್ಲದ್ದು ಅಂತಂದ್ರೆ ತುಚ್ಛ, ನಿಸ್ವಾಭಾವ್ಯ, ಶೂನ್ಯ ಅಂತ. ಅದಕ್ಕೆ ಅದರಿಂದ ಹುಟ್ಟೋದಾಗಲಿ, ಬೆಳೆಯೋದಾಗಲಿ, ಕೊಡೋದಾಗಲಿ, ತಳೋದು ಏನೂ ಮಾಡೋಕ್ಕಾಗಲ್ಲ. ಇಲ್ಲದಕ್ಕೆ ಇಲ್ಲದಕ್ಕೆ ಯಾವ ಕ್ರಿಯಾಪದವನ್ನು ಆ್ಯಡ್ ಮಾಡೋಕ್ಕಾಗಲ್ಲ, ಸೇರಿಸೋಕ್ಕಾಗಲ್ಲ. ಇಲ್ಲದ್ದು ಅಂದ್ರೆ ಇಲ್ಲದಕ್ಕೆ ಯಾವ ಕ್ರಿಯಾಪದ ಸೇರಿಸ್ತೀಯ? ಅಭಾವ. ಅದು ಅದನ್ನ ಅಸದ್ವಾದಿಗಳ ಪ್ರಕಾರ ದೃಷ್ಟಾಂತವೇ ಇಲ್ಲ. ಯಾವುದಕ್ಕೆ? ಅಸತ್ಯದಿಂದ ಸತ್ತು ಉಂಟಾಯಿತು ಅನ್ನೋದಕ್ಕೆ ದೃಷ್ಟಾಂತ ಇಲ್ಲ. ಆಮೇಲೆ ಭಾಷೆಗಾರ ತಮ್ಮ ಮೃತ್ಪಿಂಡ ಘಟೋತ್ಪತ್ತಿ ದೃಶ್ಯತೆ ಸದ್ವಾದಿನಾಂ ತದ್ಭಾವೇ ಭಾವಾತ್ ತದ್ಭಾವೇ ಚ ಅಭಾವಾತ್. ಅಲ್ಲಿ ಸದ್ವಾದಿನಾಂ ಕಾಮ ಹಾಕೋ. ಮೃತ್ಪಿಂಡ ಘಟೋತ್ಪತ್ತಿ ದೃಶ್ಯತೆ ಸದ್ವಾದಿನಾಂ. ಸದ್ವಾದಿಗಳಿಗೆ ಮಣ್ಣಿನ ಮುದ್ದೆಯಿಂದ ಗಡಿಗೆ ಉತ್ಪತ್ತಿ. ಮಣ್ಣಿನ ಪಿಂಡಾನಕ್ಕಿಂತ ಮೃದಃ ಘಟೋತ್ಪತ್ತಿ ದೃಶ್ಯತೆ ಅಂತ ಸಾಕಾಗಿತ್ತು. ಸದ್ವಾದಿನ ಮೃದಃ ಘಟೋತ್ಪತ್ತಿ ದೃಶ್ಯತೆ ಅಂತ ಸಾಕಾಗಿತ್ತು. ಆದರೆ ಮಣ್ಣು ಅಂತ ತೋರ್ಸೋಕ್ಕಾಗಲ್ವಲ್ಲ. ಮಣ್ಣನ್ನು ತೋರಿಸ್ಬೇಕಾದ್ರೆ ಪಿಂಡದಲ್ಲೋ, ಪುಡಿಯಲ್ಲೋ, ಹೆಂಟೆಯಲ್ಲೋ ಅಥವಾ ಗೋಡೆಯಲ್ಲೋ ಮಣ್ಣು ತೋರಿಸ್ಬೇಕಿದ್ರೆ ಬರೀ ಮಣ್ಣು ತೋರ್ಸೋಕ್ಕಾಗಲ್ಲ. ಬರೀ ಮೂಲ ಕಾರಣಕ್ಕೆ ಹೆಸರು ಇಲ್ಲ, ಆಕಾರವೂ ಇಲ್ಲ. ಚಿನ್ನ ನಾವು ಸಿಂಬಾಲಿಕ್ ಆಗಿ ಇಟ್ಕೊಂಡಿದ್ದೀವಿ ಹೊರತು ಚಿನ್ನ ಅಂತ ಹೆಸರಿಲ್ಲ, ಚಿನ್ನ ಅಂತ ಒಂದು ವಸ್ತು ತೋರ್ಸೋಕ್ಕಾಗಲ್ಲ. ಅದನ್ನು ಕಾರ್ಯದಿಂದಲೇ ತೋರಿಸ್ಬೇಕು. ಚಿನ್ನದ ಗಟ್ಟಿ, ಚಿನ್ನದ ಬಳೆ, ಚಿನ್ನದ ಪೀಸು ತುಂಡು, ಚಿನ್ನದ ಸರ ಹಾಗೆ ತೋರಿಸ್ಬೇಕೆ ಹೊರತು ಬರೀ ಚಿನ್ನ ತೋರಿಸೋ ಆಕಾರ ಬಿಟ್ಟು ಅಂತ ತೋರ್ಸೋಕ್ಕಾಗಲ್ಲ. ಆಕಾರ ಬಿಟ್ಟು ಕಾರಣ ತೋರ್ಸೋಕ್ಕಾಗಲ್ಲ. ಹಾಗೆ ಮಣ್ಣನ್ನು ಆಕಾರ ಬಿಟ್ಟು ಮಣ್ಣನ್ನು ತೋರ್ಸೋಕ್ಕಾಗಲ್ಲ. ಅದಕ್ಕೆ ಮೃತ್ಪಿಂಡ ಅಂದ್ರೆ ಭಾಷೆಕಾರರು ಮೃದಃ ಅಂತ ಹೇಳಿಲ್ಲ. ಮಣ್ಣಿನ ಮುದ್ದೆಯಿಂದ ಗಡ್ಡಿಗೆ ಉತ್ಪತ್ತಿಯು ಸದ್ವಾದಿಗಳಿಗೆ ಕಂಡಿದೆ. ಸದ್ವಾದಿ ಇರೋದು ಹುಟ್ಟತ್ತೆ ಎಂದು ವಾದ ಮಾಡುವ ಎಲ್ಲ ಸಾಂಖ್ಯರು ವೇದಾಂತಿಗಳು ಸದ್ವಾದಿಗಳು, ಬೌದ್ಧರು ತಾರ್ಕಿಕರು ಅಸದ್ವಾದಿಗಳು. ಮೀಮಾಂಸಕರು ಅಸದ್ವಾದಿಗಳೇ, ಅಸದ್ವಾದಿಗಳೇ ಜಾಸ್ತಿ ಎಲ್ಲ ಅಸದ್ವಾದಿಗಳೇ. ಆ ಜೈನರು ಎಲ್ಲ ಅಸದ್ವಾದಿಗಳೇ. ಅವರೆಲ್ಲ ಇದ್ದದ್ದು ಯಾಕೆ ಹುಟ್ಟಬೇಕು ಅಂತಾರೆ, ಇದ್ದದ್ದು ಇದ್ದೇ ಇರುತ್ತೆ ಯಾಕೆ ಹುಟ್ಟಬೇಕು ಅಂತ, ಇಲ್ಲದ್ದು ಹೆಂಗೆ ಹುಟ್ಟತ್ತೆ ಅಂತ ಇವರು. ಗೌಡಬಾದು ಹೌದು ಕಣಯ್ಯ, ಇದ್ದದ್ದು ಹುಟ್ಟಲ್ಲ ಇಲ್ಲದ್ದು ಹುಟ್ಟಲ್ಲ, ಹುಟ್ಟಿಲ್ಲ ಅಂತ ತೀರ್ಮಾನ ಆಯಿತು. ನನ್ಗೆ ಸಂತೋಷವೇಂದ್ರು. ಹೌದು, ಭೂತನ್ನ ಜಾಯತೆ ಕಿಂಚಿತ್ ಅಭೂತನ್ನೀಗ ಜಾಯತೆ ಯುವಜಂತೋ ದ್ವಯಾ ಹೇಮಂ ಅಜಾತಿ ಖ್ಯಾಪಯಂತಿದೆ ಅಂದ್ಬಿಟ್ಟು. ಅದು ಬಹಳ ಹೈ ಲೆವೆಲ್ ಇದು ಸೈನ್ಸ್. ಅದು ಇದು ಮೃತ್ಪಿಂಡದಿಂದ ಗಡಿಗೆ ಉತ್ಪತ್ತಿ ಆಗೋದು ಅನ್ನೋದು ಸದ್ವಾದಿಗಳಿಗೆ ಕಂಡಿದೆ. ಯಾಕೆ? ತದ್ಭಾವೇ ಭಾವ. ಮಣ್ಣಿದ್ರೆ ಗಡಿಗೆ ತೋರುತ್ತೆ, ಮಣ್ಣಿಲ್ಲ ಅಂದರೆ ಗಡಿಗೆ ತೋರವೇ ಇಲ್ಲ. ಯಾವುದಿದ್ರೇ ಯಾವ್ದು ತೋರುತ್ತೋ ಅದೇ ಅದಕ್ಕೆ ಕಾರಣ, ಅದರದ್ದೇ ಅದು ಕಾರ್ಯ. ಅದಿಡಿಯೋದು ಅದಿಲ್ಲ ಅಂದರೆ ಅದೇ ಕಾರ್ಯಕ್ಕೆ ಅಸ್ತಿತ್ವ ಇಲ್ಲ. ನೂಲು ಹತ್ತಿ ಇದ್ದೇನೆಯೇ ಪಂಚೆ ತೋರುತ್ತೆ, ನೂಲು ಹತ್ತಿ ಇಡೀ ಹೋದ್ರೆ ಪಂಚೆ ತೋರಲ್ಲ. ಅಂದರೆ ನೂಲು ಹತ್ತಿ ಅನ್ನೋದೇ ಪಂಚೆ ಕಾರಣ. ನೂಲೇ ಆತಾನ ವಿತಾನವಾಗಿ ಪಂಚೆಯಾಗಿ ಎಣಿಸ್ಕೊಂಡಿದೆಯೇ ಹೊರತು ನೂಲು ಬಿಟ್ಟು ಪಂಚೆ ಇಲ್ಲ, ಹಾಗೆ ಮಣ್ಣು ಬಿಟ್ಟು ಗಡಿಗೆ ಇಲ್ಲವೋ ಹಾಗೆ ಸತ್ತು ಬಿಟ್ಟು ಪ್ರಪಂಚ ಇಲ್ಲ. ಸತ್ಯ ಇಡೀ ಪ್ರಪಂಚ ಎಲ್ಲ ನಾಮರೂಪಾತ್ಮಕವಾಗಿ ಸತ್ಯ ತೋರ್ತಾ ಇದ್ದು. ಇಲ್ಲಿ ಅಧ್ಯಾತ್ಮವಾಗಿ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣ ಅಹಂಕಾರ, ಹೊರಡೆ ಅಧಿಭೂತ ಪಂಚಭೂತಗಳು, ಆದಿದೈವಿಕ ಇಂದಾದಿ ದೇವತೆಗಳು ಸಮಸ್ತವೂ ಸತ್ಸ್ವರೂಪವೇ ಈ ಎಲ್ಲ ವಿಶೇಷವಾಗಿ ತೋರ್ತಾ ಇದೆ. ಅಜ್ಞಾನಿಗಳಿಗೆ, ಇಂದ್ರಿಯ ದೃಷ್ಟಿ ಇಟ್ಕೊಂಡವರಿಗೆ ಹೊರಗಡೆ ಏನೋ ಬಂದಿದೆ ಹಾಗೆ ತೋರುತ್ತೆ. ಗುರುಗಳೇ, ಸಾಂಖ್ಯರ ಸಾಂಖ್ಯರು ಪರಿಣಾಮವಾದಿಗಳು. ಸಾಂಖ್ಯರು ಪ್ರಧಾನ ಅಂತ ಒಂದಿದೆಯಲ್ಲ, ಪ್ರಧಾನ ಅಂದ್ರೆ ನಾವು ಯಾವುದನ್ನು ಅವ್ಯಾಕೃತ ಅವ್ಯಕ್ತ ಅಂತೀವೋ ಅದನ್ನೇ ಅವ್ರು ಪ್ರಧಾನ ಅಂತಾರೆ. ಆದರೆ ಅವ್ರು ಸತ್ವದ ಸ್ತಮ ಗುಣಗಳ ಸಾಮ್ಯಾವಸ್ಥೆ ಅಂತಾರೆ, ನಾವು ಜಗತ್ತಿನ ಬೀಜಾವಸ್ಥೆ ಅಂತೀವಿ, ಮತ್ತು ನಾವು ಅದು ಅವಿದ್ಯಾ ಕಲ್ಪಿತ ಅಂತೀವಿ, ಅದು ಸ್ವತಂತ್ರ ಅಂತಾರೆ. ಅದು ಅವಿದ್ಯಾ ಕಲ್ಪಿತ ಅಂತ ಹೇಳೋದಿಲ್ಲ. ಮತ್ತು ಅದು ಅಚೇತನ ಅಂತ ನಾವು ಚೇತನ ಸೃಷ್ಟಿಗಳಾಗಿ ಇದೆ ಅಂತೀವಿ, ಆದರೆ ಅಚೇತನವೇ ಅಂತಾರೆ. ಅದೇ ಸ್ವತಂತ್ರವಾಗಿ ಜಗತ್ತಾಗತ್ತೆ ಅಂತಾರೆ. ಅಚೇತನಕ್ಕೆ ಜಗತ್ತು ಯಾವಾಗ ಆಗಬೇಕು ಹೇಗಾಗಬೇಕು ಅನ್ನೋದು ಹೆಂಗಯ್ಯ ಹೊಂದತ್ತೆ, ಇದಕ್ಕೆ ದೃಷ್ಟಾಂತ ಕೊಡೆಯ. ಅಚೇತನವಾದ ವಸ್ತು ಒಂದು ವ್ಯವಸ್ಥಿತ ರೂಪದಿಂದ ಕಾರ್ಯವನ್ನುಂಟು ಮಾಡೋದು ಎಲ್ಲಿ ಕಂಡಿದೆ? ಸುಮ್ಮನೆ ಮರಳು ಇಟ್ಟಿಗೆ ಜಲ್ಲಿ ಸಿಮೆಂಟು ಇಟ್ಬಿಟ್ರೆ ಮನೆ ಆಗ್ಬಿಡತ್ತಾ ಚೇತನವಿಲ್ಲದೆ? ವೈಶೇಷಿಕ ಅದೇ ಅಂತ ಇರೋದಲ್ವಾ. ವೈಶೇಷಿಕರು ಹಂಗಲ್ಲ. ವೈಶೇಷಿಕರು ಪರಮಾಣುಗಳು ಕಾರಣ, ಪರಮಾಣುಗಳು ಅಸತ್, ಇದು ಕಾರ್ಯ ಅಸತ್ತು, ಅದು ಅದೃಷ್ಟಾದಿ ನಿಮಿತ್ತಿಂದ ಕೂಡ್ಕೊಂಡು ಜಗತ್ತಾಗತ್ತೆ ಅಂತಾರೆ. ಜಗತ್ತಿರೋದಿಲ್ಲ ಅಂತಾರೆ. ಅದ್ರ ಕಾರಣವನ್ನು ಒಪ್ತಾರೆ, ಅದ್ರ ಕಾರಣವನ್ನ ಅದಕ್ಕೆ ನಿರವಯವ ಅಂತಾರೆ. ನಿರವಯವಾದ ಪರಮಾಣುಗಳು ಸಾವಯವಾದ ಜಗತ್ತಾಗತ್ತೆ ಅಂತಾರೆ. ಸೂತ್ರ ನಿರವಯವಾದನ್ನು ಎಷ್ಟು ಕೂಡಿಸಿದ್ರು ಸಾವಯವ ಆಗೋದೇ ಇಲ್ವಲ್ಲ ಅಂದ್ರು. ಆಕಾಶವನ್ನು ಎಷ್ಟು ಕೂಡಿಸಿದ್ರು ಅದು ಸಾವಯವ ಆಗೋದಿಲ್ಲ. ಸಾಂಖ್ಯರ ಎರಡು ಬೇರೆ ಬೇರೆ ಅಂತಾರೆ, ಇದು ಪುರುಷ ಬೇರೆ ಪ್ರಕೃತಿ ಬೇರೆ ಅನ್ನೋಂಗೆ. ಹೌದು, ಪುರುಷ ಬೇರೆ ಪ್ರಕೃತಿ ಬೇರೆ. ಪ್ರಕೃತಿಯು ಸತ್ಯ ಅಂತಾರೆ, ಅವಿದ್ಯಾ ಕಲ್ಪಿತ ಅಂತ ಹೇಳೋದಿಲ್ಲ. ಅವರು ದ್ವೈತಿಗಳು ಸಾಂಖ್ಯರು. ಸಾಂಖ್ಯರು ಅದ್ವೈತಿಗಳಲ್ಲ. ಹೌದು. ಸ್ವಲ್ಪ ಇದು ವೈಶೇಷಿಕ ಅವರು ಪರಮಾಣುವಿಂದ ಎಲ್ಲ ಬರುತ್ತೆ, ಅದರಲ್ಲೇ ಇಂಟೆಲಿಜೆನ್ಸ್, ಅದೇ ಕಾರ್ಯ ಅದೇ ಕಾರಣ. ಹೌದು, ಅವರು ಕಾರ್ಯ ಇರಲ್ಲ ಅಂತಾರೆ, ಕಾರ್ಯ ಹೊಸದಾಗಿ ಉಂಟಾಗತ್ತೆ ಅಂತಾರೆ. ಪರಮಾಣುಗಳಿಂದ ಜಗತ್ತು ಉಂಟಾಗತ್ತೆ ಎನ್ನುವಾಗ ಪರಮಾಣುಗಳಿಗೆ ಅವಯವ ಇಲ್ಲ, ಸ್ಪೇರ್ ಪಾರ್ಟ್ಸ್ ಇಲ್ಲ, ಅದರಿಂದಾನೇ ಒಟ್ಟು ಸೇರಿ ಸೇರಿ ಅವಯವ ಇಲ್ಲದ ಹೆಂಗ್ ಸೇರುತ್ತೆ ಅಂತ ಭಾಷಿಕಾರರು ಪ್ರಶ್ನೆ ಮಾಡಿದ್ದಾರೆ. ಮೊದಲೇದು ಅದಕ್ಕೆ ಅವಯವ ಇದ್ರೆ ಆ ಅವಯವಿ ಅವಯವ ಎರಡು ಭಾಗ ಇರೋದ್ರಿಂದ ಆ ಅವಯವಿ ಯಾವುದು ಅವಯವ ಯಾವುದು ವಿಭಾಗ ಮಾಡೋದು ಕೇಳ್ತಾರೆ. ಅದಕ್ಕೆ ಅವಯವ ಇಲ್ಲ ಅಂದ್ರೆ ಅವಯವವಿಲ್ಲದ ಹೆಂಗೆ ಸೇರ್ಕೊಳ್ಳುತ್ತೆ ಅಂತ ಕೇಳಿದ್ದಾರೆ. ಅವಯವವಿಲ್ಲದಕ್ಕೆ ಕೂಡುವಿಕೆ ಹೆಂಗಾಗತ್ತೆ? ಆದ್ರೆ ಅದು ಅವ್ರದ್ರಲ್ಲಿ ಕಾರ್ಯ ಕಾರಣ ಇದೆ ಅಲ್ವಾ ಗುರುಗಳೇ? ಕಾರ್ಯ ಪರಮಾಣು ಆಯ್ತು, ಎಫೆಕ್ಟ್ ಅಂದ್ರೆ ಅದೇನ್ ವಸ್ತು ಕ್ರಿಯೇಟ್ ಆಗುತ್ತೆ. ಅಗತ್ಯದಂತಾರೆ ಅದು ಹೆಂಗಾಗುತ್ತೆ ಪ್ರೂವ್ ಮಾಡಕ್ಕಾಗಲ್ಲ. ಅದು ಹೆಂಗ ಓಕೆ ಅದು ಗೊತ್ತಾಯ್ತು. ಪ್ರೂವ್ ಮಾಡಕ ಯಾಕೆಂದ್ರೆ ಅದಕ್ಕೆ ಅದು ಅಚೇತನ, ಅಚೇತನವಾದ ಪರಮಾಣುವಿಗೆ ಇವಾಗ ಸೃಷ್ಟಿ ಮಾಡಬೇಕು ಇವಾಗ ಪ್ರಳಯ ಮಾಡಬೇಕು ಅನ್ನೋ ಅರಿವಿಲ್ಲ. ಆಮೇಲೆ ಇದೆಲ್ಲ ಪೃಥ್ವಿ ಪರಮಾಣುಗಳು ಇಲ್ಲಿ ಸೇರ್ಕೋಬೇಕು, ಇದೆಲ್ಲ ಜಲ ಪರಮಾಣುಗಳು, ಇದೆಲ್ಲ ತೇಜ ಪರಮಾಣುಗಳು, ಆಯಾ ಪರಮಾಣುಗಳು ಅದರಲ್ಲೇ ಕೂಡ್ಕೋಬೇಕು. ಇದು ಯಾರು ಅವ್ರಿಗೆ ಹೇಳಿದ್ದು? ಅದು ಹೆಂಗೆ ಕೂಡ್ಕೊಳ್ಳುತ್ತೆ, ಯಾವ ಕ್ರಮದಲ್ಲಿ ಕೂಡ್ಕೊಳ್ಳುತ್ತೆ, ಯಾವಾಗ ಕೂಡ್ಕೊಳ್ಳುತ್ತೆ, ಅದಕ್ಕೆ ಅರಿವಿದೆಯಾ? ಅರಿವಿದೆ ಆದ್ಮೇಲೆ ವ್ಯವಸ್ಥಿತ ರೂಪದಿಂದ ಸೃಷ್ಟಿ ಮಾಡುತ್ತೆ, ಹೆಂಗೆ ಹೊಂದತ್ತೆ ಅಂತ ಕೇಳಿದ್ದಾರೆ. ಅದಕ್ಕೆ ವೇದಾಂತ ಅವರು ಹೇಳೋದು ಒಂಥರ ಕಾರಣನೇ ಇಲ್ಲ ಅನ್ನೋಂಗೆ ಹೇಳ್ತಾರಲ್ವಾ. ಅಂದ್ರೆ ವೇದಾಂತ ಸತ್ಯ ಕಾರಣ ಅಂತಾರೆ. ಯಾಕೆ ಸತ್ಯ ಕಾರಣ? ಅದೇ ಸತ್ಯ ಕಾರಣ ಆಗ್ಬಿಡುತ್ತೆ. ಕಾರಣ ಅಂದ್ರೆ ಕಲ್ಪನೆಗೆ ಆಧಾರ ಅಂತ ಅರ್ಥ, ಕಾರ್ಯ ಅಂದ್ರೆ ಕಲ್ಪನೆ ಅಂತ ಅರ್ಥ ವೇದಾಂತಿಕ ಪ್ರಕಾರ. ಕಾರ್ಯ ಕಾರಣ ಅಂತ ಎರಡು ಹೇಳಲ್ಲ ಅವರು. ಕಾರಣವೇ ಕಾರ್ಯಾಕಾರವಾಗಿ ತೋರ್ತಾ ಇದೆ, ಕಾರಣವನ್ನೇ ಕಾರ್ಯ ಅಂತ ನೀವು ಅಂತ ಇದ್ದೀರಾ. ನಿಜವಾಗಿ ಕಾರ್ಯಕಾರಣ ಅಂತ ಎರಡಿಲ್ಲ ಅಂತಾರೆ ವೇದಾಂತರು. ಬ್ರಹ್ಮವೇ ಜಗತ್ತಾಗಿ ತೋರ್ತಾ ಇದೆ ಅವಿದ್ಯೆಯಿಂದ. ಹಾ ಏನೋ ಅವರು ಮೃತ್ಪಿಂಡ ಅದು ಮಣ್ಣಿನ ಮುದ್ದೆಯಿಂದ ಘಟೋತ್ಪತ್ತಿ ಗಡಿಗೆ ಹುಟ್ಟಿದ್ದು ಕಂಡು ಬಂದಿರುವುದರಿಂದ ಸದ್ವಾದಿಗಳಿಗೆ ದೃಷ್ಟಾಂತ ಇದೆ. ಯಾಕೆ ಸದ್ಭಾವ ಅಂದ್ರೆ ಮಣ್ಣಿದ್ರೇನೆಯೇ ಗಡಿಗೆ ಇರುತ್ತೆ, ಮಣ್ಣಿಲ್ದೇ ಹೋದ್ರೆ ಗಡಿಗೆ ಇರೋದಿಲ್ಲ. ಯದ್ ಅಭಾವಾದೇವ ಘಟ ಉತ್ಪದ್ಯೇತ ಘಟಾರ್ಥಿನ ಮೃತ್ಪಿಂಡೋನೋಪಾದೀಯೇತ. ಅಭಾವದಿಂದ ಗಡಿಗೆ ಹುಟ್ಟುವುದಾದರೆ ಗಡಿಗೆ ಬೇಕು ಅನ್ನೋನು ಮಣ್ಮುದ್ದೆನೆ ತಗೋಬೇಕಾಗಿರ್ಲಿಲ್ಲ, ತೆಗೆದುಕೊಳ್ಬಾರ್ದಾಗಿತ್ತು. ಏನ್ ಬೇಕು ಹಾಲನ್ನು ತಗೊಂಡು ಗಡಿಗೆ ಮಾಡ್ಬೋದಾಯ್ತು ಅವನು. ಹಾಲಲ್ಲೂ ಗಡಿಗೆ ಇಲ್ಲ, ಮಣ್ಣಲ್ಲೂ ಗಡಿಗೆ ಇಲ್ಲ ಸಮಾನವಾದಾಗ ಗಡಿಗೆಗೆ ಯಾಕೆ ಮಣ್ಣನ್ನು ಯಾಕೆ ತಗೋತೀಯ? ಮಣ್ಣನ್ನು ತೆಗೆದುಕೊಳ್ಳಬಾರದಾಗಿತ್ತು ಯಾರೋ ಅಸದ್ವಾದಿ. ಗಡಿಗೆಯು ಅಸತ್ಯದಿಂದ ಇಲ್ಲದ್ದರಿಂದ ಗಡಿಗೆ ಹುಟ್ಟತ್ತೆ ಅಂತ ಅನ್ನೋದಾದರೆ ಗಡಿಗೆ ಬೇಕು ಅನ್ನೋನು ಮಣ್ಣನ್ನೇ ತೆಗೆದುಕೊಂಡು ಗಡಿಗೆ ಮಾಡೋದು ಅನ್ನೋದು ಆಗಬಾರ್ದಾಗಿತ್ತು, ತೆಗೆದುಕೊಳ್ಬಾರ್ದಾಯಿತು. ಅವನು ಹಾಲನ್ನು ಅಥವಾ ಇನ್ಯಾವುದೋ ತುಪ್ಪನೋ ನೀರನ್ನು ತೆಗೆದುಕೊಂಡು ಗಡಿಗೆ ಮಾಡಬೇಕಾಗಿತ್ತು. ಈಗ ನೀರಲ್ಲೂ ಗಡಿಗೆ ಇಲ್ಲ, ಹಾಲಲ್ಲೂ ಇಲ್ಲ, ಮಣ್ಣಲ್ಲೂ ಇಲ್ಲ ಸಮಾನವಾದಾಗ ಮಣ್ಣೇ ಯಾಕೆ ತಗೋತೀಯ ನೀನು? ಹಿಂಗಾಗಿ ಮಣ್ಣೇ ಬೇಕು ಅಂದ್ರೆ ನಿನ್ನ ತಲೆಯಲ್ಲಿ ಇದೆ ಮಣ್ಣಲ್ಲಿ ಗಡಿಗೆ ಇದೆ, ಮಣ್ಣಿಂದ ಗಡಿಗೆ ಆಗೋದು ಅಂತ. ಇಲ್ಲದ ಗಡಿಗೆ ಮಣ್ಣಿಂದ ಬರೋಲ್ಲ, ಗಡಿಗೆಯಲ್ಲಿ ಮಣ್ಣು ಇಲ್ಲವಾದರೆ ಬರೋಲ್ಲ. ಹಾಗಾದ್ರೆ ಮಣ್ಣಲ್ಲಿ ಗಡಿಗೆ ಇದ್ದು ನಮ್ಗೆ ಯಾಕೆ ತೋರಲ್ಲ ಅಂದ್ರೆ ಬೇರೆ ಆಕಾರ ಮರೆ ಮಾಡಿದೆ. ಪುಡಿ ಅನ್ನೋದೋ ಹೆಂಟೆ ಅನ್ನೋದೋ ಮುದ್ದೆ ಅನ್ನೋದೋ ಅದು ಮರೆ ಮಾಡಿದೆ. ಗಡಿಗೆಗೆ ಗಡಿಗೆಯಾಗಿ ತೋರೋದಕ್ಕೆ ಏನೇನು ಅಡ್ಡಿ ಇದೆಯೋ ಆ ಎಲ್ಲ ಅಡ್ಡಿ ತೆಗೆದು ಬಿಟ್ರೆ ಗಡಿಗೆ ತೋರ್ಬಾರ್ದೆ. ಆದರೆ ಅಡ್ಡಿ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಾನೋ ಗಡಿಗೆ ಉಂಟು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೋ? ಎರಡೂ ಒಂದೇನು. ಗಡಿಗೆ ಉಂಟು ಮಾಡ್ದ ಅಂದ್ರು ಅಡ್ಡಿ ತೆಗೆದ ಅಂದ್ರು ಅದು ಎರಡು ಕ್ರಿಯೆ ಅಲ್ಲ. ವ್ಯವಹಾರ ದೃಷ್ಟಿಯಿಂದ ಗಡಿಗೆ ಉಂಟು ಮಾಡ್ದ ನಾವು ಅಂತೀವೇ ಹೊರತು ಅವನು ಮಾಡಿರೋದು ಬೇರೆ ಅಡ್ಡಿಯನ್ನೇ ತೆಗೆದಿರೋದು. ಗಡಿಗೆ ಮಾಡೋಕ್ಕೆ ಅವನಿಗೂ ಆಗಲ್ಲ, ಯಾಕಂದ್ರೆ ಗಡಿಗೆ ಅನ್ನೋದು ಯಾವಾಗಲೂ ಇಲ್ಲವೇ ಇಲ್ಲ. ಯಾವಾಗಲೂ ಇರೋದು ಮಣ್ಣೆ ಹೊರತು ಗಡಿಗೆ ಅನ್ನೋದು ಯಾವಾಗಲೂ ಇಲ್ಲವಾದ್ರಿಂದ ಕುಂಬಾರಿಗೂ ಗಡಿಗೆ ಮಾಡೋಕ್ಕಾಗಲ್ಲ. ಅದು ವ್ಯವಹಾರ ದೃಷ್ಟಿಯಿಂದ ಗಡಿಗೆ ಮಾಡ್ದ ಅಂತ ನಾವು ಪ್ರಯೋಜನ ದೃಷ್ಟಿ ಕಡೆಯಿಂದ ಹೇಳ್ತೀವಿ ಹೊರತು ಮಣ್ಣಿಗಿಂತ ಬೇರೆ ವಸ್ತುವೆ ಅಲ್ಲದೆ ಆದ್ಮೇಲೆ ಮಾಡ್ದ ಶಬ್ದಕ್ಕೆ ಅರ್ಥ ಏನು? ಒಟ್ಟು ಮೇಲೆ ಅಭಾವದಿಂದಲೇ ಗಡಿಗೆಯು ಹುಟ್ಟುವುದಾಗಿದ್ದರೆ ಗಡಿಗೆ ಬೇಕು ಅನ್ನುವಂಥ ಮನುಷ್ಯನು ಗಡಿಗೆ ಮಾಡುವುದಕ್ಕಾಗಿ ಮಣ್ಣು ಮುದ್ದೆಯನ್ನು ತೆಗೆದುಕೊಳ್ಳಬಾರದಾಗಿತ್ತು. ಆಮೇಲೆ ಅಷ್ಟೇ ಅಲ್ಲ, ಅಭಾವ ಶಬ್ದ ಬುದ್ಧಿ ಅನುವೃತ್ತಿಷ್ಟ ಘಟಾದು ಪ್ರಸಜ್ಜೇತ. ಅಭಾವದಿಂದ ಬಂದಿದ್ದ ಗಡಿಗೆ ಅಭಾವರ ಶಬ್ದ ಮತ್ತೆ ಜ್ಞಾನ ಬುದ್ಧಿಯಿಂದ ಅರಿವು. ಈಗ ಚಿನ್ನದಿಂದ ಬಂದ್ರೆ ಚಿನ್ನ ಅನ್ನೋ ಜ್ಞಾನ, ಚಿನ್ನ ಶಬ್ದ, ಚಿನ್ನ ಅನ್ನೋ ಶಬ್ದ, ಚಿನ್ನ ಅನ್ನೋ ಜ್ಞಾನ ಹೇಗೆ ಬಳೆಯಲ್ಲೂ ಸರದಲ್ಲಿ ತೋರಿಸ್ತೋ ಚಿನ್ನದ ಸರ ಚಿನ್ನದ ಬಳೆ ಅಂತ ಹೇಳಿ ಆ ಶಬ್ದವೂ ಪ್ರತ್ಯಯವು ಅರಿವು ಎರಡೂ ಬರುತ್ತೆ. ಹಾಗೆ ಅಭಾವದಿಂದ ಬಂದಿದ್ರೆ ಅಭಾವ ಶಬ್ದ ಅಭಾವ ಪ್ರತ್ಯಯ ಎರಡೂ ಗಡಿಗೆ ತೋರ್ಬೇಕಾಗಿತ್ತು. ಅಭಾವ ಕಾರಣವಾಗಿದ್ದಾಗ ಕಾರಣವಾಗಿರುವ ಅಭಾವದ ಶಬ್ದ ಪ್ರತ್ಯಯವು ಕಾರ್ಯದಲ್ಲೂ ಬರಬೇಕು. ಸಪ್ತಮ ಶಬ್ದ ಪ್ರತ್ಯಯವು ಕಾರ್ಯದಲ್ಲಿದೆ. ಇರುವ ಕಿಟಕಿ ಕುರ್ಚಿ ಪುಸ್ತಕ ಇರುವ ಶಬ್ದ ಇರುವ ಪ್ರತ್ಯಯ. ಪ್ರತ್ಯಯ ಅಂದ್ರೇನೋ ಆಕಾರ ಮನಸ್ಸಿನ ಅರಿವು, ಪ್ರತ್ಯಯ ಮನಸ್ಸಲ್ಲಾಗುವ ಆಕಾರ, ಆಕಾರ ಪ್ರತ್ಯಯ ಅಂತ ಮನಸ್ಸಿನ ವೃತ್ತಿ. ಪ್ರತಿ ಪ್ರತಿ ಕೇಳಿ ಮಾ ಗುರುಗಳೇ ಇದು ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಆರ್ಗ್ಯುಮೆಂಟ್ ಕರೆಕ್ಟ್ ಆಗಿ ಅರ್ಥ ಆಗೋಂಗಿದೆ. ಆದ್ರೆ ಸಾಂಕೀರ್ತಿ ಇಲ್ಲಿ ಮಾತಾಡ್ಲಿಲ್ಲ, ಅದು ಒಂಥರ ನನ್ಗೆ ಸಡನ್ ಆಗಿ ಎಲ್ಲೋ ಓದಿದೀನಿ ಹಂಗೆ ನೆನ್ಪು ಬರ್ತಾ ಇಲ್ಲ. ಚೆನ್ನಾಗಿದೆ ಅಲ್ವಾ ಅವ್ರದ್ದು ಸಾಂಕೀರ್ದು ಚೆನ್ನಾಗಿದೆ, ಅವೆರಡು ಬೇರೆ ಮಾಡಿದಾರಲ್ವಾ. ನಾವ್ ವೇದಾಂತದಲ್ಲಿ ಯಾತಕ್ ಒಂದೇ ಆಯ್ತು ಅದ್ ಏನೋ ರೀಸನ್ ಇದೆ ಅಂತ ನಂಗೆ ನೆನ್ಪು ಬರ್ತಾ ಇಲ್ಲ. ಸಾಂಖ್ಯದನ್ನ ಒಂದಷ್ಟು ಒಪ್ಕೊಂಡ್ರೆ ಚೆನ್ನಾಗಿದೆ, ಆದ್ರೆ ಬುಡಕ್ಕೆ ಪ್ರಶ್ನೆ ಮಾಡಿದ್ರೆ ಸಾಂಖ್ಯದ ಹೊಂದಲ್ಲ. ಏನಕ್ಕೆ ಹೇಳಿ? ಸಾಂಖ್ಯದ್ದು ಬುಡಕ್ಕೆ ಯಾಕೆ ಆ ಪ್ರಧಾನ ವೇರಿಯೇಷನ್ ಯಾಕಾಗತ್ತೆ, ಯಾವಾಗ ಆಗತ್ತೆ, ಅದಕ್ಕೆ ಅರಿವೇ ಇಲ್ಲ. ನೀವೇ ಒಪ್ಕೊಂಡು ಜಡ ಒಪ್ಕೊಂಡಿರೋದ್ರಿಂದ ಪ್ರಧಾನ ಜಡ ಅಂತ ಇಲ್ವಲ್ಲ ಅವರು, ಪ್ರಕೃತಿ ಜಡ ಜಡ ಅಂತ ಇದಾರಲ್ವಾ ಅವರು. ಪ್ರಕೃತಿ ಪ್ರಧಾನ ಎರಡು ಒಂದೇ ಮಾ ಅವರಿಗೆ. ಪ್ರಕೃತಿ ಪುರುಷ ಪ್ರಕೃತಿ, ಪುರುಷಕ್ಕೆ ಚೈತನ್ಯ, ಪ್ರಕೃತಿ ಚೈತನ್ಯ ಇಲ್ಲ. ಹಾ ಚೈತನ್ಯ ಇಲ್ಲ ಪ್ರಕೃತಿಯೋ ಅದ ಹೇಗೆ ಜಗತ್ತಾಗಿ ಪರಿಣಾಮ ಆಗತ್ತೆ, ಅದಕ್ಕೆ ಯಾವಾಗ ಆಗ್ಬೇಕು, ಹೇಗಾಗ್ಬೇಕು ಅದೆಲ್ಲ ಹೆಂಗ್ ಗೊತ್ತು? ಅದಕ್ಕೆ ಪುರುಷ ಮಾಡ್ತಾನೆ. ಪುರುಷ ಉದಾಸೀನ ಜನ, ಪುರುಷ ಉದಾಸೀನ, ಪುರುಷ ಅವಿಕ್ರಿಯ, ಅವನು ಅವನು ಏನು ಕ್ರಿಯೆ ಮಾಡೋನಲ್ಲ. ಪುರುಷ ಚಿನ್ಮಾತ್ರ ನಿರಂಜನ ಅವನು. ನಮ್ದ್ರಲ್ಲೂ ಮತ್ತೆ ಅದೇ ಅನ್ಬೋದಲ್ಲ, ನಮ್ದ್ರಲ್ಲೂ ನಾವು ಆಗಿದೆ ಅಂತ ಅನ್ನೋದೇ ನಮ್ಮ ತೋರಿಕೆ ತಾನೆ. ತೋರಿಕೆಯೇ ಸೃಷ್ಟಿ, ತೋರಿಕೆಗೆ ಆಧಾರವೇ ಕಾರಣ. ನಾವು ಆಗಿದೆ ನಾವು ಅನ್ನೋದೇ ಇಲ್ಲ. ಆಗಿದೆ ಅಂತಂದ್ರೆ ನೀವು ಹೇಳ್ದಂಗೆ ನಮಗೂ ಆ ದೋಷ ಬರ್ತಿತ್ತು. ನಮ್ಮಲ್ಲಿ ಸೃಷ್ಟಿ ಶಬ್ದಕ್ಕೆ ಅರ್ಥ ಕಲ್ಪನೆ ಅಂತ ಅರ್ಥ, ಕಾರಣ ಅಂದ್ರೆ ಕಲ್ಪನೆಗೆ ಆಸ್ಪದ ಆಧಾರ ಅಂತ ಅರ್ಥ. ಹಾವು ಹಗ್ಗ, ಹಗ್ಗ ಸೃಷ್ಟಿ ಕಾರಣ, ಹಾವು ಇದು ಕಾರ್ಯ, ಅದೇ ಸೃಷ್ಟಿ ಸೃಷ್ಟಿಕರ್ತ. ಸತ್ಸ್ವರೂಪವೇ ಜಗತ್ತಾಗಿ ತೋರ್ತಾ ಇದೆ, ತಿಳಿತಾ ಇದೀವಿ, ಮಾಡ್ತಾ ಇದೀವಿ, ಅದೇ ಕಾರಣ. ಅದ್ ಹೆಂಗ್ ಕಲ್ಪನೆ ಆಯ್ತು ಅಂದ್ರೆ ಅದ್ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ, ಅದಕ್ಕೆ ಮಾಯಾ. ಹೆಂಗೇನು ಆ ಪ್ರಕಾರವೂ ತಪ್ಪಿಕೆ ಒಳಗೆ ಬರೋದು. ಹೆಂಗೇನು ನೀವು ಕೇಳಿ ಹೇಗೇನು ಪ್ರಕಾರ ಆಗಿಲ್ಲ, ಆ ಟೈಪು ಅದು ಅವಿದ್ಯೆ ಒಳಗಾದ್ರಿಂದ ಅವಿದ್ಯೆಗೆ ಈ ಪ್ರಶ್ನೆ ಹೊಂದಲ್ಲ, ಅವಿದ್ಯೆಗೆ ಕಾರಣ ಹೊಂದಲ್ಲ. ಯಾಕಂದ್ರೆ ಕಾರ್ಯ ಕಾರಣವಲ್ಲ ಅವಿದ್ಯೆ ಒಳಗೆ. ಅವಿದ್ಯೆಗೆ ಕಾಲ ಹೊಂದಲ್ಲ, ಕಾಲವೂ ಅವಿದ್ಯೆ ಒಳಗೆ. ಅವಿದ್ಯೆಗೆ ಟೈಪ್ ಹೇಗಾಯ್ತು ಅನ್ನೋ ಪ್ರಕಾರವೂ ಹೊಂದಲ್ಲ, ಯಾಕಂದ್ರೆ ಅವಿದ್ಯೆ ಒಳಗೆ. ಅವಿದ್ಯೆ ಶಬ್ದ ಕರ್ಸ ಇಲ್ಲದ್ದು ಅರ್ಥ, ನಾ ವಿದ್ಯತೆ ವಿದ್ಯೆ ಇಲ್ಲ ಹಾಗೆ ತೋರತ್ತೆ ಅರ್ಥ. ಮತ್ತೆ ಅದಕ್ಕೆ ಕಾರಣ ಏನು, ಕಾಲ ಏನು, ಇದೇನು ಅಲ್ಲ ಗುರುಗಳೇ. ಬೌದ್ಧರು ಬಂದು ನಮ್ಮನ್ನ ಕ್ವೆಶನ್ ಮಾಡಿದ್ರೆ ಅದ್ ಹೆಂಗೆ ತೋರುತ್ತೆ ಅಂತೀರಾ ಅಂತ ಅಂದ್ರೆ ಅದು ನಮಗ್ ಅವ್ರು ಏನಂತಾರೆ, ಶೂನ್ಯ ಅಂತ ಒಂದು ಹೇಳ್ತಾರಲ್ಲ, ಶೂನ್ಯಕ್ಕೆ ತೋರಿಕೆ ಹೆಂಗ್ ಹೊಂದತ್ತೆ ಅಂತ ಅವ್ರಿಗೆ ಯುಕ್ತಿ ದೃಷ್ಟಾಂತ ಅವ್ರಿಗೆ ಮುಖ್ಯ. ದೃಷ್ಟಾಂತ ಅವ್ರು ಕೊಡು ಅಂತಾರೆ, ಶೂನ್ಯದಿಂದ ಮೇಲೆ ದೃಷ್ಟಾಂತ ಕೊಡೋ ಅವ್ರದ್ದು ಇಲ್ಲ ಬಿಡಿ, ಅದು ಅರ್ಥ ಇಲ್ಲ, ಅದು ಕ್ಲಿಯರ್ ಇದೆ, ಸೊ ಆಗಲ್ಲ ಅಂತ ಅನ್ಬೋದು ನಾವು. ಮತ್ತೆ ಅದನ್ನ ಕೇಳ್ತೀರಾ, ನಮ್ಮನ್ ಬಂದು ಕೇಳಿದ್ರೆ ಎಲ್ಲಿ ನೀವು ಸುಮ್ನೆ ಅದು ಏನಿಲ್ದೆ ಅದೇ ಸುಮ್ನೆ ತೋರ್ಕೊಳ್ಳುತ್ತೆ ಅಂತ ನೀವು. ಹೌದು, ಇಲ್ಲ ಇರೋದೆಲ್ಲ ಏಕಮೇವ ದ್ವಿತೀಯ ಬ್ರಹ್ಮವೇ ಇರೋದು. ನೀವು ನೋಡೋ ಬರದೇ ಇದ್ದಾಗ ಜಗತ್ತಾಗಿ ಕಾಣ್ತಾ ಇದ್ದೀರಾ, ಅದನ್ನೇ ಸೃಷ್ಟಿ ಅದನ್ನೇ ಕಾರ್ಯ ಅಂತಿದ್ದೀರಾ. ನಿಜವಾಗಿ ಸೃಷ್ಟಿ ಕಾರ್ಯ ನಮ್ಮ ಒಪ್ಪೇ ಇಲ್ಲ. ನಾವು ಪರಮಾರ್ಥವಾಗಿ ಅಲ್ಟಿಮೇಟ್ ಬಂದ್ರೆ ನಮ್ಗೆ ಅದನ್ನು ಒಪ್ಪೇ ಇಲ್ಲ. ಮಂದ ಮಧ್ಯಮಾಧಿಕಾರಿಗೆ ಸೃಷ್ಟಿಯನ್ನು ನಾವು ಅನುವಾದ ಮಾಡ್ಕೊತೀವಿ ಹೊರತು ನಾವು ಪರಮಾರ್ಥದಲ್ಲಿ ಸೃಷ್ಟಿಯನ್ನು ಹೇಳೋರೇ ಅಲ್ಲ. ಈಗ ನಾನ್ ಬೌದ್ಧರಾದ್ರೆ ನಾನ್ ನಿಮ್ ಜೊತೆ ಏನಂತೀನಿ ಅಂದ್ರೆ ಅದ್ ಹೆಂಗೆ ನಮಗ್ ಕಾಣಿಸ್ತಾ ಇರೋದನ್ನ ಅನುಭವನ ನೀವು ಹೆಂಗೆ ಇದು ಮಾಡ್ತೀರಾ ಅಂತ ಅಲ್ಲ. ಅನುಭವ ಆಕಾಶ ನೀಲಿ ಕಾಣುತ್ತೆ, ಕಣ್ಣು ಮಾತಾಗಿ ಇರ್ಬೇಕನ ಅನುಭವ ಅಂತಂದ್ರೆ ಆಕಾಶ ನೀಲೇ ಕಾಣುತ್ತೆ ಅನುಭವ, ಅದೇ ಅಲ್ಲಿ ನೀಲಿ ಇಲ್ಲೇ ಇಲ್ಲ. ಅವಿದ್ಯೆಗೆ ಅನುಭವ ಇರಬೇಕು ನಿಯಮ ಇಲ್ಲಪ್ಪ. ಅದೇನು ಕಣ್ಣು ಮಾತ್ರಕ್ಕೆ ಅದು ಇರಬೇಕು ಎಲ್ಲಿದೆ? ಸ್ವಪ್ನ ಪ್ರಪಂಚ ಕಾಣುತ್ತೆ, ಅದು ಇರ್ಬೇಕನ ಅಲ್ಲ. ನನಗಿನ್ನ ಯಾವ್ದು ಒಂದು ಯಾಕೋ ಸಾಂಖ್ಯದ್ದು ಚೆನ್ನಾಗಿದೆ, ಪುರುಷ ಪ್ರಕೃತಿ, ಪುರುಷ ಪ್ರಕೃತಿನ ಲೋಕ ಜಗತ್ ಮಾಡ್ದ ಆಯ್ತು, ಎಷ್ಟು ಚೆನ್ನಾಗಿದೆ. ಪುರುಷ ಉದಾಸೀನ, ಅವನೇನು ಮಾಡೋನಲ್ಲ, ಪ್ರಕೃತಿ ಜಡ, ಅದಕ್ಕೇನು ಅರಿವಿಲ್ಲ, ಅದೇನ್ ಜಗತ್ತಾಗತ್ತೆ? ಅರಿವಿಲ್ದೇ ಹೆಂಗ್ ಮಾಡ್ತಾರೆ? ಪುರುಷಂಗ ಶಕ್ತಿ ಇದೆಯಲ್ಲ, ಪುರುಷ ಶಕ್ತಿ. ಪುರುಷ ಸುಮ್ಮನೆ ಉದಾಸೀನ ಅಂತ ನೀವೇ ಹೇಳೋದು, ಅವನು ಏನು ಮಾಡಲ್ಲ ಉದಾಸೀನ, ಅವನು ಏನಕ್ಕೂ ಇದು ಮಾಡಲ್ಲ ಅಂತಂತೀರಾ. ಅವನು ತಟಸ್ಥ ಆತಾನೆ, ತಟಸ್ಥನಾದ ಪುರುಷ ಏನ್ ಮಾಡ್ತಾನೆ? ಇವಾಗ ಕುಂಬಾರ ಆದ್ರೆ ಕೈಯಿಂದ ಮಣ್ಣು ಕಲಸ್ತಾನೆ, ಕೂರ್ತಾನೆ, ಮಾಡ್ತಾನೆ ಇದ್ದಾನೆ. ಪುರುಷ ಹಂಗ ಕೈ ಕಾಲು ಇಲ್ವಲ್ಲ. ಮತ್ತೆ ಕರೆಕ್ಟ್ ಅಂತೀರಾ, ಮತ್ತೆ ಅದು ಸರಿಯಾಗಿ ಹೇಳ್ತೀರಾ. ಒಳ್ಳೆ ಅಮ್ಮಮ್ಮ ನೀವು. ಇಲ್ಲಿ ಬರ್ ಕೂತ್ಕೊಳ್ರಿ ಕೇಳೋದು, ಅಲ್ಲೇ ಕೂತ್ಕೊತೀರಾ. ಅಭಾವ ಶಬ್ದ, ಅಭಾವ ಬುದ್ಧಿ, ಅಭಾವ ಅನ್ನೋ ಶಬ್ದ ಎಲ್ಲ ಕಾರ್ಯದಲ್ಲೂ ಅವ್ರು ಬರಬೇಕು. ಇಲ್ಲದ ಕುರ್ಚಿಯ ಜ್ಞಾನ ಅಂತ ತೋರ್ಬೇಕಾಯಿತು. ಇಲ್ಲದ ಅಂತ ಒಂದು ಶಬ್ದ ಮತ್ತು ಅದಕ್ಕೊಂದು ಅರಿವು. ಹಾಗೆ ಕುರ್ಚಿ ತೋರ್ಬೇಕಾಗಿತ್ತು. ಕುರ್ಚಿಲಿ ಹಾಕಿ ತೋರುತ್ತೋ ಪುಸ್ತಕದಲ್ಲಿ ಹಾಕಿ ತೋರುತ್ತೋ? ಈ ಅಭಾವ ಶಬ್ದ, ಅಭಾವ ಬುದ್ಧಿ, ಅನುವೃತ್ತಿಯು ಬರಬೇಕಾಗಿತ್ತು. ಎಲ್ಲೇ ಘಟಾದಿಗಳಲ್ಲಿ ಯಾವಾಗ ಅಭಾವದಿಂದ ಉಂಟಾಗಿದ್ರೆ, ಹೇಗೆ ಭಾವದಿಂದ ಉಂಟಾದರೆ ಭಾವ ಇರೋದ್ರಿಂದ, ಇರುವ ಮಣ್ಣಿನಿಂದ ಉಂಟಾದರೆ ಮಣ್ಣೆಂಬ ಶಬ್ದ ಬುದ್ಧಿ ಹೇಗೆ ಕಾರ್ಯದಲ್ಲಿ ಉಂಟಾಗುತ್ತೋ ಹಾಗೆ ಅಭಾವದಿಂದ ಉಂಟಾಗಿದ್ದೆ ಅಭಾವ ಶಬ್ದ ಅಭಾವ ಬುದ್ಧಿ ಉಂಟಾಗಬೇಕಾಗಿತ್ತು. ಅದು ಹಾಗಿಲ್ಲ. ನತ್ವೇತದಸ್ತಿ ಆ ರೀತಿ ಇಲ್ಲ. ಅನುಭವದಲ್ಲಿ, ಲೋಕದಲ್ಲಿ ಇಲ್ಲದ ಗಡಿಗೆ ಅನ್ನೋ ಶಬ್ದ, ಇಲ್ಲದ ಗಡಿಗೆ ಅನ್ನೋ ಅರಿವು ಎರಡು ಎಲ್ಲೂ ಬರೋಲ್ಲ. ಅಥೋ ನಾಸತುತ್ಪತ್ತಿ ಕನ್ಕ್ಲೂಷನ್. ಆದ್ರಿಂದ ಅಸತ್ತಿನಿಂದ ಸತ್ತಿನ ಉತ್ಪತ್ತಿ ಆಗೋದಿಲ್ಲ. ಇರುವಂಥದ್ರ ಉತ್ಪತ್ತಿ ಇಲ್ಲದ್ರಿಂದ ಆಗೋಲ್ಲ. ಇಲ್ಲದ್ರಿಂದ ಇರೋದು ಹುಟ್ಟಲ್ಲ, ಇರೋದ್ರಿಂದ ಇಲ್ಲದ್ದು ಹುಟ್ಟೋದಿಲ್ಲ, ಇಲ್ಲದ್ರಿಂದಲೂ ಇಲ್ಲದ್ದು ಹುಟ್ಟೋಲ್ಲ, ಇರೋದ್ರಿಂದ ಇರೋದು ಹುಟ್ಟಬೇಕಾಗಿಲ್ಲ. ನಾಲ್ಕು ತರಹ. ಇರೋದ್ರಿಂದ ಇಲ್ಲದ್ರಿಂದ ಇಲ್ಲದ್ದು ಹುಟ್ಟಲ್ಲ, ಇಲ್ಲದ್ರಿಂದ ಇರೋದು ಹುಟ್ಟಲ್ಲ, ಇಲ್ಲದ್ರಿಂದ ಇಲ್ಲದ್ದು ಹುಟ್ಟಲ್ಲ, ಇರೋದ್ರಿಂದ ಇರೋದು ಹುಟ್ಟಲ್ಲ. ಯಾವ ರೀತಿ ಹುಟ್ಟುತ್ತೆ? ಹಾಗಾದ್ರೆ ಇರೋದ್ರಿಂದ ಇರೋದು ಹುಟ್ಟಬೇಕಾಗಿಲ್ಲ, ಇರೋದ್ರಿಂದ ಇಲ್ಲದ್ದು ಹುಟ್ಟಲ್ಲ, ಇಲ್ಲದ್ರಿಂದಲೂ ಇರೋದು ಹುಟ್ಟಲ್ಲ, ಇಲ್ಲದ್ರಿಂದಲೂ ಇಲ್ಲದ್ದು ಹುಟ್ಟಲ್ಲ. ಹೇಗೆ ಹುಟ್ಟುತ್ತಮ್ಮ? ಅಸದ್ಧೇತು ಕಮ ಅಸತ್ ಸದಸದ್ಧೇತು ಕಂತಥ ಸತ್ಯ ಇಲ್ಲ ಅಂತ ನಾಸ್ತಿ ಸದ್ಧೇತು ಕಮ ಅಸತ್ ಕುತಃ. ಗೋಡಪಾದ ಏನು ಗೋಡಪಾದರ ಪ್ರಜ್ಞೆ ಅಂದ್ರೆ ಪ್ರಜ್ಞಾ ವೈಶಾಖ ವೇದ ಕ್ಷುಭಿತ ಜಲನಿಧೇ ವೇದನಾಮ್ನೋಂತರಸ್ಥಂ ಭೂತಾನ್ ಜ್ಞಾನೋಕ್ಯಮಗ್ನಾನ್ ನವಿರತ ಜನನ ಗ್ರಾಹ ಘೋರೇ ಸಮುದ್ರೇ ಕಾರುಣ್ಯಾದುದ್ದಧಾರ ಅಮೃತ ಮಿದ ಅಮರೈರ್ ದುರ್ಲಭಂ. ದೇವತೆಗಳಿಗೂ ಇಲ್ಲ ಈ ಅಮೃತ. ನಮ್ಮ ಭಟ್ಟರವರು ದೇವತೆಗಳಿಗಿಲ್ಲ ಈ ಅಮೃತತ್ವ. ಅವರ ಅಮೃತತ್ವ ಬೇರೆ. ಭೂತಹೇತೋ ಎಸ್ತಂ ಪೂಜ್ಯಾದಿ ಪೂಜ್ಯಂ ಪರಮ ಗುರುಮಂ ಪಾದಪಾತಿ ಇದಪ್ಯಾಹು ಮದ್ಬುದ್ಧಿ ಘಟಬುದ್ಧೇ ನಿಮಿತ್ತಮಿತಿ ಮದ್ಬುದ್ಧಿ ಘಟಬುದ್ಧೇ ಕಾರಣಮುಚ್ಯತೆ ಮತ್ತು ಪರಮಾರ್ಥದೇವ ಮೃದ್ಘಟೋ ವಾ ಅಸ್ತಿ ತದಪಿ ಮದ್ಬುದ್ಧಿ ವಿದ್ಯಮಾನಾಯಾ ಏವ ಘಟಬುದ್ಧೇಃ ಕಾರಣಮಿತಿ ನ ಅಸತಃ ಸದುತ್ಪತ್ತಿ. ಇಂಥದನ್ನು ಹೇಳ್ತಾರೆ. ಏನು? ಮಣ್ಣೆಂಬ ಬುದ್ಧಿಯು ಗಡಿಗೆ ಎಂಬ ಬುದ್ಧಿಗೆ ನಿಮಿತ್ತ. ಇದೊಂದು ವಾದಿಗಳು. ಇವಾಗ ಮಣ್ಣು ಗಡಿಗೆ ಅಂತ ಎರಡಿಲ್ಲ. ಮಣ್ಣೆಂಬ ಬುದ್ಧಿಯು ತಗೋತೀನಿ, ಆಯ್ತು, ನಿಮಿಷ. ಮಣ್ಣೆಂಬ ಬುದ್ಧಿಯು ಗಡಿಗೆ ಎಂಬ ಬುದ್ಧಿಗೆ ನಿಮಿತ್ತ ಅಷ್ಟೇ ಹೊರತು ಮಣ್ಣು ಗಡಿಗೆ ಎರಡಿಲ್ಲ. ಹಾಗಾಗಿ ಮದ್ಬುದ್ಧಿ ಘಟಬುದ್ಧಿ ಅದನ್ನೇ ಮಣ್ಣೆಂಬ ಬುದ್ಧಿಯು ಘಟಿಗೆ ಎಂಬ ಬುದ್ಧಿಗೆ ಕಾರಣ ಅಂತ ಹೇಳ್ತೀವಿ ಹೊರತು ಪರಮಾರ್ಥವಾಗಿ ಮಣ್ಣಾಗಲಿ ಗಡಿಗೆ ಆಗಲಿ ಇಲ್ಲವೇ ಇಲ್ಲ ಅಂತ ಒಂದು ವಾದಿಗಳು ಏನು ಹೇಳ್ತಾರೆ ಅವರು ಆಗಲೂ ಕೂಡ ಏನಾಗುತ್ತೆ, ಇರುವಂತಹ ಮಣ್ಣೆಂಬ ಬುದ್ಧಿಯೇ ಇರುವೆಂಬ ಗಡಿಗೆ ಎಂಬ ಬುದ್ಧಿಗೆ ಕಾರಣವಾಗತ್ತೆ ಹೊರತು ಇಲ್ಲದೇ ಇರುವೆಂಬ ಮಣ್ಣೆಂಬ ಬುದ್ಧಿಯು ಇರುವ ಗಡಿಗೆ ಎಂಬ ಬುದ್ಧಿ ಕಾರಣವಾಗಲ್ಲ. ಇರುವುದೆಂಬ ವಿದ್ಯಮಾನ ಮೃದ್ಬುದ್ಧಿ ಇರುವಂತಹ ಮಣ್ಣೆಂಬ ಬುದ್ಧಿಯು ಇರುವಂತಹ ಗಡಿಗೆ ಎಂಬ ಬುದ್ಧಿಗೆ ಕಾರಣವೇ ಹೊರತು ಇಲ್ಲದೇ ಇರುವ ಮಣ್ಣೆಂಬ ಬುದ್ಧಿಯು ಇರುವ ಗಡಿಗೆಗೆ ಕಾರಣವಾಗಲ್ಲ. ಅವಾಗಲೂ ಆ ಪ್ರಕಾರ ಇದಪ್ಯಾಹುವನ್ನು ಇಲ್ಲಿ ಏನು ಹೇಳುತ್ತಾರೆ? ಮೃದ್ಬುದ್ಧಿ ಮಣ್ಣೆಂಬ ಬುದ್ಧಿಯು ಗಡಿಗೆ ಎಂಬ ಬುದ್ಧಿಗೆ ನಿಮಿತ್ತ. ಅದೇ ಮಣ್ಣೇ ಗಡಿಗೆ ಎಂಬ ಬುದ್ಧಿ ಒಳಗೊಂಡಿದೆ ಹೊರತು ಮಣ್ಣು ಗಡಿಗೆ ಎರಡಿಲ್ಲ. ಅದು ಮೃದ್ಬುದ್ಧಿ. ಅದೇ ಮೃದ್ಬುದ್ಧಿಯು ಗಡಿಗೆ ಎಂಬ ಬುದ್ಧಿಗೆ ಕಾರಣ ಅಂತ ನಾವು ಹೇಳ್ತೀವಿ ಅಂತ ಒಬ್ಬರು ಹೇಳ್ತಾರೆ. ಅವಾಗ ಹೇಳಿದೆ ಅಷ್ಟೇ ಹೊರತು ಪರಮಾರ್ಥವಾಗಿ ಮೃತ್ತಾಗಲಿ ಗಡಿಗೆ ಆಗಲಿ ಇಲ್ಲವೇ ಇಲ್ಲ. ಗಡಿಗೆ ಅಪೇಕ್ಷೆಯೇ ಮಣ್ಣು, ಮಣ್ಣಿನ ಅಪೇಕ್ಷೆಯೇ ಗಡಿಗೆ ಹೊರತು ಒಂದೇ ಕೇಳಿದ್ರೆ ಅದು ಏನು ಇಲ್ಲವೇ ಇಲ್ಲ ಅಂತಂದ್ರೆ ಆಗಲೂ ಇರುವಂತಹ ಮಣ್ಣೆಂಬ ಬುದ್ಧಿಯೇ ಇರುವ ಎಂಬ ಗಡಿಗೆ ಬುದ್ಧಿಗೆ ಕಾರಣವಾಗತ್ತೆ ಹೊರತು ಇಲ್ಲದ್ದಾದ ಮಣ್ಣೆಂಬ ಬುದ್ಧಿ ಇರುವಂತಹ ಗಡಿಗೆ ಕಾರಣವಾಗಲ್ಲ. ಆಯ್ತು. ಹಾಗೆ ನಮಗೆ ಮಣ್ಣು ಇಲ್ಲ ಗಡಿಗೆ ಇಲ್ಲ ಅಂದ್ರೆ ನಮ್ಗೇನು ವಿರೋಧ ಇಲ್ಲ. ಓಮಿತಿ ಭೂಮಃ व्यवहार विषय मण्डे मण्डे गड़े बुद्धि कारण हो इे मण्ड बुद्धियों गड़े कारण इनू मण्ड मुझे मुंदिन हंतक होगी मण्णू इल्ल गड़ियेनू इल्ल बरी बुद्धि मात्र इरोदु अंतंद्रे आ बुद्धिये एरडु बुद्धि कारणवागिद्रे आगबहुदु मुद्गड बुद्धोः निमित्त नैमित्तिकतया आन्तर्य मात्रम् इदु कार्यकारण मात्रमिति चेत् इदु बौद्धरु हेळ्तारे विज्ञानवादिगळु मण्णेंब बुद्धियु मुंचे आमेले गड़गे एंब बुद्धि आमेले बरुत्ते इदे निमित्त नैमित्तिके होरतु निज मण्णु इल्ल गड़गियू इल्ल एरडु बुद्धिये एरडु विज्ञान मात्रवे विज्ञानवे मण्णु विज्ञानवे गड़गे एंब विज्ञान कारणवाग्ता इदे होरतु मण्णु गड़गे एरडु इल्ल अंत अवरु हेळ्तारे अल्लि कार्यकारणत्व इल्लवे इल्ल एल्ल विज्ञान मात्रवे अंत अंद्रे अदक्के हेळ्तारे अदु सरियागल्ल याकेंद्रे बुद्धिना निरंतरिये गम्यमाने वैनाशिकानां बहिर्दृष्टांताभावात् याकेंद्रे बौद्धरल्लि विज्ञानवादिगळु इद्दारल्ल अवरिगे इदु इदु गडिगे इदु कुडिके इदु मडिके अंत हेळि बुद्धिगळु निरंतरवागि बरुತ್ತಿರುವಾಗ आ वैनाशिकरिगिंत विज्ञानवादिगळिगे होरगळे दृष्टांत अल्ल होरगळे दृष्टांतगळु इवाग एल्लवन्नू बुद्धिये अंतीनि अन्नोदु ओंदु हंतद सरिये आदरे बरी विज्ञानवे ಒಂದು ಗಡಿಗೆ ಒಂದು ಕುರ್ಚಿ ಒಂದು ಪುಸ್ತಕ ಒಂದು ಬಾಗಿಲು ಒಂದು ಮನುಷ್ಯ ಯಾಕೆ ತೋರ್ಸೋ ಅದಕ್ಕೆ ನಿಮ್ಮಲ್ಲಿ ಉತ್ತರ ಇಲ್ಲ ಬರೀ ವಿಜ್ಞಾನವೇ ಆದರೆ ವಿಜ್ಞಾನ ಎಲ್ಲ ವಿಜ್ಞಾನ ವಿಜ್ಞಾನ ಅಂತ ತೋರಬೇಕಾಗಿತ್ತು ಬುದ್ಧಿ ವಿಜ್ಞಾನ ಅಂತ ತೋರಬೇಕಾಗಿತ್ತು ಬುದ್ಧಿ ವಿಜ್ಞಾನ ಅಂತ ತೋರದೇನೆ ಒಂದು ಹಸು ಒಂದು ಕುರ್ಚಿ ಒಂದು ಪುಸ್ತಕ ಒಂದು ಮನುಷ್ಯ ಒಂದು ಮರ ಈ ರೀತಿ ಯಾಕೆ ತೋರ್ತೋ ಬರೀ ಬುದ್ಧಿ ವಿಜ್ಞಾನ ಮಾತ್ರವೇ ಆಗಿದ್ರೆ ಹೊರಗಡೆ ದೃಷ್ಟಾಂತ ಇಲ್ಲ ನಿಮಗೆ ಅವರೇನಂತಾನೆ ನಾನು ಹೊರಗಡೆ ದೃಷ್ಟಾಂತ ಕೊಡೋದೇ ಇಲ್ಲ ಅನುಭವ ವಿಜ್ಞಾನಕ್ಕಿಂತ ವ್ಯತಿರಿಕ್ತ ಕನಸು ನೋಡಿ ಕನಸು ಎಲ್ಲ ಹೇಗೆ ಬರೀ ವಿಜ್ಞಾನವೇಯೋ ಎಚ್ಚರೂ ಬರೀ ವಿಜ್ಞಾನವೇ ಅಂತಂದ ಅಲ್ಲಯ್ಯ ಪರ್ಯಾಯ ಬದಲಾಗುತ್ತೆ ಅವಾಗ ಎಲ್ಲವೂ ಬರೀ ವಿಜ್ಞಾನವೇ ಅಂತಂದರೆ ಪುಸ್ತಕ ಗಡಿಗೆ ಬಾಗಿಲು ಹಸು ಮರ ಇದೆಲ್ಲ ಸಿನಾನಿಮ್ಸ್ ಅಂತಾಗುತ್ತೆ ಸಿನಾನಿಮ್ಸ್ ಒಪ್ತೀರ ಇದೆಲ್ಲ ಪರ್ಯಾಯ ಬದಲಾಗುತ್ತಾ ಆಗಲ್ಲ ಪರ್ಯಾಯ ಪದ ವ್ಯವಹಾರದಲ್ಲಿ ಬೇರೆ ಬೇರೆ ತಿಳ್ಕೊಂಡಿರುವಾಗ ಎಲ್ಲ ಬರೀ ವಿಜ್ಞಾನ ಅಂತ ಅನ್ನೋಕ್ಕ ಬುದ್ಧಿ ವಿಜ್ಞಾನ ಅಂತ ಅನ್ನೋಕ್ಕಾಗಲ್ಲ ಆತ್ಮ ಚೈತನ್ಯ ಬೇಕಾದ್ರೆ ಹೇಳ್ಬೋದು ಆತ್ಮ ಚೈತನ್ಯ ಎಲ್ಲ ರೀತಿಯಾಗಿ ತಪ್ಪಾಗಿ ತೋರ್ತಾ ಇದೆ ಅಂತ ಆದರೆ ಬುದ್ಧಿ ವಿಜ್ಞಾನವೇ ಇದೆಲ್ಲವೂ ಅಂತ ಬೌದ್ಧ ಹೇಳಿದ್ರೆ ಅದು ಯುಕ್ತಿಗೆ ಅನುಭವಕ್ಕೆ ಲೋಕದೃಷ್ಟ ಅಂತ ಹೊಂದಾಣಿಕೆ ಆಗಲ್ಲ ಒಂದು ಹಂತಕ್ಕೆ ಒಪ್ಕೊಳ್ತಾರೆ ಗೌಡಬಾದುರುವೆ ಹೌದು ಅಂತಾರೆ ಆದರೆ ಅದು ಅಲ್ಟಿಮೇಟ್ ಆಗಲ್ಲ ಬಹಿ ಅನ್ನೋದು ಹೊರಗಡೆ ದೃಷ್ಟಾಂತವಿಲ್ಲ ಅಂತ ಇದ್ದಾರೆ ಅವರು ಅನುಭವದಲ್ಲೇ ಇಲ್ಲ ಅಂತಂತಿಲ್ಲ ಅವನಂತಾರೆ ಸ್ವಪ್ನ ನೋಡಿ ಸ್ವಾಮಿ ಎಲ್ಲ ಮನಸ್ಸೇ ತಾನೆ ಮನಸ್ಸಿನಲ್ಲೇ ಜನ ಮನಸ್ಸಿನಲ್ಲೇ ಪ್ರಾಣಿಗಳು ಮನಸ್ಸಿನಲ್ಲೇ ಗಿಡ ಮರ ಬಳ್ಳಿಗಳು ಮನಸ್ಸಿನಲ್ಲೇ ಬೆಟ್ಟಗುಡ್ಡು ಕನಸಲ್ಲಿ ಕಂಡಿದೆಯಲ್ಲ ಎಲ್ಲವೂ ಬದಿ ವಿಜ್ಞಾನವೇ ತಾನೆ ಇನ್ನಂತೆ ದೃಷ್ಟಾಂತ ಬೇಕು ಅಂತ ಅವನಂತಾರೆ ಆದರೆ ಕನಸು ಎಚ್ಚರ ಅನ್ನೋಕ್ಕೆ ಅವನೇ ವ್ಯತ್ಯಾಸ ಒಪ್ಕೊಂಡಿದ್ದಾನೆ ವೈಧಮ್ಯಾಚ್ಚ ನ ಸ್ವಪ್ನಾಧಿಪತಿ ಸೂತ್ರದಲ್ಲಿ ಎಚ್ಚರಕ್ಕೂ ಕನಸಿಗೂ ಅವನು ವೈಧಮ್ಯವನ್ನು ಒಪ್ಕೊಂಡಿದ್ದಾನೆ ಆದರೆ ಸ್ವಪ್ನಾದಿಗಳಂತೆ ನೀನು ಎಚ್ಚರ ನೀವನ್ನು ಹಾಗಿಲ್ಲ ನಿನ್ನ ದೃಷ್ಟಾಂತ ಪ್ರಕಾರ ನೀನು ಹಾಗಿಲ್ಲ ನಾವು ಇನ್ನೊಂದು ಪರಮಾರ್ಥವನ್ನು ಕಂಡುಕೊಂಡು ಎರಡೂ ಕಲ್ಪಿತ ನಾವಂತೀವಿ ನಮಗೆ ಅಧಿಕಾರ ಇದೆ ಆದರೆ ಬರೀ ಎಚ್ಚರಕ್ಕೆ ಕನಸಿಗೆ ಹೋಲಿಕೆ ತಗೊಂಡು ಕನಸಿನಂತೆ ಎಚ್ಚರ ಅನ್ನೋಕ್ಕಾಗಲ್ಲ ಎರಡು ಸ್ಟೇಟನ್ನು ಅಷ್ಟೇ ತಗೊಂಡು ಇದು ಒಂದು ಸ್ಟೇಟು ಇದು ಸ್ಟೇಟು ಅದರಂತೆ ಇದು ಅಂತಂತಿನಿಂದ ವ್ಯವಹಾರ ಒಪ್ಪಲ್ಲ ಆದರೆ ಪರಮಾರ್ಥವನ್ನು ಕಂಡುಕೊಂಡು ಎರಡು ತೋರಿಕೆ ಎರಡೂ ನಿಸತ್ವಲ್ಲ ಅಂತಂದ್ರೆ ಅದು ಓಕೆ ಓಮಿತಿ ಭ್ರಮ ಅದು ಬೇರೆ ವಿಚಾರ ಸ್ವಲ್ಪ ಕಷ್ಟ ಈ ವಿಚಾರ ಯಾಕೆ ಅಂದರೆ ಬುದ್ಧಿನ ನಿರಂತರಿಯೇ ಗಮ್ಯಮಾನ ಅಂದರೆ ಬುದ್ಧಿಗಳು ನಿರಂತರವಾಗಿ ಬೇರೆ 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 ಕುರ್ಚಿ ಪುಸ್ತಕ ಗೋಡೆ ಫ್ಯಾನು ಟೇಬಲ್ಲು ಅಂತ ನಿರಂತರ ತೋರ್ಬರುತ್ತಿರುವಾಗ ಬೌದ್ಧರಿಗೆ ವಿಜ್ಞಾನವಾದಿಗಳಿಗೆ ಹೊರಗಡೆ ದೃಷ್ಟಾಂತವಿಲ್ಲ अतः कुतस्तु खलु सौम्य एवं स्यादिति होवाच आद्रिंदले तंदे मगनत्र स्वामी खेटिके तो इदु हेंगो आगुत्ते इल्लदिंद हेंगो बरुत्ते ಎಂಬುದಾಗಿ ತಂದೆ ಆಕ್ಷೇಪ ಮಾಡಿದ ಇದು ಹೊಂದೋದಿಲ್ಲ ಕಣಯ್ಯ ಅಂತ कथम केन प्रकारेण असतः सज्जायेत इति ಯಾವ ರೀತಿಯಿಂದ ಅಸತ್ಯದಿಂದ ಸತ್ತು ಹುಟ್ಟುತ್ತೆ, ಯಾವ ಯುಕ್ತಿಯಿಂದ ಯಾವ ಒಂದು ಲಾಜಿಕ್ ಇಂದ ಇಲ್ಲದಿಂದ ಇರೋದು ಹುಟ್ಟುತ್ತೆ ಅನ್ನೋದನ್ನ ಪ್ರೂವ್ ಮಾಡೋಕ್ಕಾಗತ್ತೆ. ಹೇಳೋಣ, ಹೇಗೂ ಆಗಲ್ಲ, ಮಾಡೋಕ್ಕಾಗೋದಿಲ್ಲ, ಅದು ಹೊಂದಲ್ಲ ಅಂತ ಅರ್ಥ. ಅತತಃ ಸದುತ್ಪತ್ತು ನ ಕಶ್ಚಿದಪಿ ದೃಷ್ಟಾಂತ ಪ್ರಕಾರೋಸ್ತಿ ಅಭಿಪ್ರಾಯ. ಸತ್ಯದಿಂದ ಸತ್ತು ಹುಟ್ಟುತ್ತೆ ಅನ್ನೋದಕ್ಕೆ ಯಾವ ಒಂದು ದೃಷ್ಟಾಂತದ ರೀತಿಯೂ ಇಲ್ಲ, ಪ್ರಕಾರವೂ ಇಲ್ಲ. ಈ ದೃಷ್ಟಾಂತ ಇಲ್ಲದ್ರಿಂದ ಹುಟ್ಟಿದ್ದಕ್ಕೆ ಒಂದು ಕಡೆ ಕಂಡಿದೆ, ಅದರಂತೆ ಇಲ್ಲೂ ಕೂಡ ಇಲ್ಲದ್ರಿಂದ ಹುಟ್ಟಿತ್ತು ಅಂತ ನೋಡೋಣ ಅಂತಂದ್ರೆ ಯಾವ ಕಡೆಯಲ್ಲೂ ಇಲ್ಲದ್ರಿಂದ ಹುಟ್ಟಿದ್ದು ಎಲ್ಲೂ ಇಲ್ಲ. ಎಲ್ಲಾದರೂ ಇಲ್ಲದ್ರಿಂದ ಹುಟ್ಟಿದಂತೆ ತೋರಿದ್ರು ಅಲ್ಲೂ ಏನೋ ಒಂದು ಇತ್ತು ಅಂತ ಅನುಮಾನ ಮಾಡಬೇಕೇ ಹೊರತು ಇಲ್ಲದ್ರಿಂದ ಬಂತು ಒಪ್ಕೋಬಾರ್ದು. ದಪ್ಪನ ಏನೋ ಬಿತ್ತು ತಿಳ್ಕೊಳ್ಳಿ ಆಕಾಶದಿಂದ, ಇಲ್ಲದ್ರಿಂದ ಬಂತು ಅಂತಂದ್ರೆ ಆಕಾಶದಲ್ಲಿ ಸೂಕ್ಷ್ಮವಾಗ ಅದಿತ್ತು ಬಂತು ಅಂತ ಅನ್ಬೇಕೇ ಹೊರತು ಒಂದು ಹಾವು ಬಿತ್ತು ಮೇಲಿಂದ ಅಂದರೆ ಆಕಾಶದಿಂದ ಯಾವುದೋ ಸೂಕ್ಷ್ಮ ರೂಪದಿಂದ ಅಲ್ಲಿತ್ತು, ಅದು ನೀರು ಇತ್ಯಾದಿಗಳು ಬಿದ್ದು ಏನೋ ಆಗಿ ದೊಡ್ಡದಾಗಿ ಬಿತ್ತು ಅನ್ಬೇಕೇ ಹೊರತು ಇಲ್ಲದ್ದಾದ ಹಾವು ಬಿತ್ತು ಏನು ಮಾಡಿದ್ರೆ ಹಣ್ಣಕ್ಕಾಗಲ್ಲ, ಇಲ್ಲದ್ದು ಏನು ಹೊಂದಕ್ಕಾಗಲ್ಲ. ಏವಂ ಅಸದ್ವಾದಿ ಪಕ್ಷ ಉನ್ಮತ್ಸ್ಯ ಉಪಸಂಹರತಿ ಸತ್ಯೇವ ಸೌಮ್ಯೇದಮಗ್ರಾಹಿ ಇತಿ ಸತ್ಪಕ್ಷ ಸ್ವಪಕ್ಷ ಸಿದ್ಧಿಂ. ಹೀಗೆ ಅಸದ್ವಾದಿಯ ಪಕ್ಷವನ್ನು ಕಡೆದು ಹಾಕಿ ಉನ್ಮತ್ಸ್ಯವನ್ನು ಕಡೆಯೋದು, ಕಡೆದ್ಬಿಟ್ಟು ಅದು ಕಿತ್ತಾಕ್ಬಿಟ್ಟು ಈಗ ಕನ್ಕ್ಲೂಷನ್ ಮಾಡ್ತಿದ್ದಾರೆ. ಮಗೋ ಶ್ವೇತಕೇತು ಮುಂಚೆ ಸೃಷ್ಟಿ ಮುಂಚೆ ಸತ್ತೇ ಆಗಿತ್ತು ಅಂಥೇಳಿ ತಮ್ಮ ಪಕ್ಷವನ್ನೇ ಉಪಸಂಹಾರ ಮಾಡ್ತಿದ್ದಾರೆ, ಕನ್ಕ್ಲೂಷನ್ ಮಾಡ್ತಿದ್ದಾರೆ ಹೊರತು ಅಸದ್ವಾದಿ ಪಕ್ಷವನ್ನು ಯಾವ ರೀತಿ ಇದ್ರೂ ಪ್ರೂವ್ ಮಾಡೋಕ್ಕಾಗಲ್ಲ, ಹೊಂದೋಕ್ಕಾಗಲ್ಲ, ಅದು ಅರ್ಥವಿಲ್ಲದ್ದು ಅಂತ ತೀರ್ಮಾನ ಮಾಡ್ತಾರೆ. ಈಗ ಇವ್ರ ಮೇಲೆ ಆಕ್ಷೇಪ ಮಾಡ್ತಾ ಇದ್ದಾರೆ, ಸದ್ವಾದಿ ಪಕ್ಷದ ಮೇಲೆ ಬೌದ್ಧ ಆಕ್ಷೇಪ ಮಾಡ್ತಾನೆ. ಸ್ವಾಮಿ, ನಮ್ಮ ಪಕ್ಷದಲ್ಲಿ ಹೇಳ್ತಿರಲ್ಲ, ನಿಮ್ಮ ಪಕ್ಷದ ದೋಷ ಇದೆ ಅಂತಾರೆ. ನಾನು ಸದ್ವಾಜಿನೋಪಿ ಸತೇವ ಸದುತ್ಪತ್ತಿದೆ ನೈವ ದೃಷ್ಟಾಂತೋಸ್ತಿ. ಸದ್ವಾದಿ ಪಕ್ಷದಲ್ಲೂ ಸತ್ಯದಿಂದ ಸತ್ ಹುಟ್ಟಿದ್ದ ದೃಷ್ಟಾಂತ ಕೊಡಿ. ಇರುವಿಕೆಯಿಂದ ಇರುವು ಹುಟ್ಟಿದ್ದು, ಇರುವಿನಿಂದ ಇರು ಹುಟ್ಟಿದ್ದು, ಇರುವಿನಿಂದ ಇರುವೆಯನ್ನು ಹುಟ್ಟುತ್ತೆ. ಸದ್ವಾದಿ ಇರುವಿನಿಂದ ಇರು ಹುಟ್ಟಬೇಕಪ್ಪ, ದೃಷ್ಟಾಂತ ಕೊಡು. ಈ ಪುಸ್ತಕದಿಂದ ಪುಸ್ತಕ ಹುಟ್ಟಬೇಕಪ್ಪ, ಪುಸ್ತಕದಿಂದ ಪುಸ್ತಕ ಹುಟ್ಟುತ್ತೋ, ಫ್ಲಾಸ್ಕಿಂದ ಫ್ಲಾಸ್ಕ್ ಹುಟ್ಟುತ್ತೋ, ಮೈಕಿಂದ ಮೈಕ್ ಹುಟ್ಟುತ್ತೋ, ಇರೋದನ್ನ ಇರೋದು ಹೆಂಗೆ ಹುಟ್ಟುತ್ತೆ? ಇರೋದನ್ನು ಹುಟ್ಟಲ್ವಲ್ಲ. ಸದ್ವಾದಿಗಳ ಪ್ರಕಾರವಾಗಿಯೂ ಇದು ಇರೋದು ಹುಟ್ಟತ್ತೆ ಅಂತ ವಾದ ಮಾಡುವ ವೇದಾಂತ ಪ್ರಕಾರವಾಗಿಯೂ ಸತ್ತಿನಿಂದಲೇ ಸತ್ತುತ್ಪತ್ತಂತ ಉಂಟಾಗತ್ತೆ ಅನ್ನೋ ದೃಷ್ಟಾಂತ ಇಲ್ಲ ಅಂತ ಬೌದ್ಧ. ಯಾಕೆಂದ್ರೆ ಘಟಾತ್ ಘಟಾಂತರ ಉತ್ಪತ್ತಿ ಅದರ್ಶನ. ಯಾಕೆಂದ್ರೆ ಇರುವ ಗಡಿಗೆಯಿಂದ ಇನ್ನೊಂದು ಗಡಿಗೆ ಹುಟ್ಟಿದ್ದು ಎಲ್ಲೂ ಕಂಡಿಲ್ಲ, ಗಡಿಗೆ ಇದೆ, ಗಡಿಗೆಯಲ್ಲಿ ಹುಟ್ಟಿದ್ರು ಕಂಡಿಲ್ಲ. ಆದ್ದರಿಂದ ಇರೋದ್ರಿಂದ ಹುಟ್ಟತ್ತೆ ಅನ್ನೋದಿಲ್ಲ. ಸತ್ಯಮೇವ ಮುನ್ನರು ನಿಜ ಕಣಪ್ಪ, ನಮಗಿದು ಇಷ್ಟವೇ, ನಮಗೆ ಹುಟ್ಟಿದೆ ಅಂತ ಹೇಳೋದ್ರಲ್ಲಿ ನಮಗೂ ತಾತ್ಪರ್ಯ ಇಲ್ಲ. ಹುಟ್ಟಿದೆ ಅಂತ ಹೇಳುವ ಮಂದ ಮಧ್ಯಮಾಧಿಕಾರಿಗಳಿಗೆ ಅರ್ಥವಾಗುವುದಕ್ಕಾಗಿ ಇರೋದ್ರಿಂದ ಹುಟ್ಟತ್ತೆ ನಾವು ಒಂದು ಅಧ್ಯಾರೋಪ ದೃಷ್ಟಿಯಿಂದ ತಗೊಂಡ್ಬರ್ತಾ ಇದ್ದೀವಿ ಹೊರತು ರಿಯಲಿ ನಾವು ಇರೋದ್ರಿಂದ ಹುಟ್ಟತ್ತೆ ಅಂತ ಹೇಳೋರು ಅಲ್ಲ. ಹಾಗಾದ್ರೆ ಅರ್ಥವಾಗಲ್ವಲ್ಲ, ಇದು ಹುಟ್ಟಿದೆ ಅಂತಂದ್ರೆ ಇಲ್ಲದ್ರಿಂದ ಹುಟ್ಟಿದೆ ಅಂತ ಅಂದ್ಕೊಂಡ್ಬಿಡ್ತಾರಲ್ಲ, ಅನ್ನೋದಕ್ಕೋಸ್ಕರ ಇರೋದ್ರಿಂದ ಹುಟ್ಟಿದೆ ನಾವು ಅಂತ ಇದ್ದೀವಿ ಹೊರತು ನಾವು ಇರೋದ್ರಿಂದ ಹುಟ್ಟತ್ತೆ ನೀವು ನಿಜವಾಗಿ ಒಪ್ಕೊಂಡವ್ರು ಅಲ್ಲ ಅಂತ ಒಪ್ಕೊಂಡ್ಬಿಟ್ರು ಭಾಷೆಗಾರರು. ಸತ್ಯಮೇವ ಮುನ್ನರು ನಾ ಸತಃ ಸದಂತರ ಉತ್ಪದ್ಯತೆ. ಅಂದ್ರೆ ಸತ್ಯದಿಂದ ಇರೋದ್ರಿಂದ ಇನ್ನೊಂದು ಇರುವಿಕೆ ಹುಟ್ಟಲ್ಲ, ಸತ್ಯದಿಂದ ಸತ್ತು ಹುಟ್ಟಲ್ಲ. ಸತ್ಯದಿಂದ ಸತ್ತು ಹುಟ್ಟತ್ತೆ ಅಂದ್ರೆ ಸತ್ಯ ಆಗಿರ್ತಾರೆ, ಏನು ಹುಟ್ಟಬೇಕು? ಹುಟ್ಟಾಗಿರೋದಂತ ಹುಟ್ಟಬೇಕು? ಸತ್ತು ಏನೋ ಇರೋದು, ಇರೋದು ಇದ್ದೇ ಇದ್ಮೇಲೆ ಇರೋದ್ರಿಂದ ಇರೋದು ಹುಟ್ಟಬೇಕು. ಹೌದು, ಕರೆಕ್ಟು, ನಿಜ, ನೀನು ಹೇಳಿ ಒಪ್ಕೊಂಡೆ. ಇರೋದ್ರಿಂದಲೂ ಇರೋದು ಹುಟ್ಟಬೇಕಾಗಿಲ್ಲ, ಇರೋದ್ರಿಂದಲೂ ಇರೋದು ಹುಟ್ಟೋದಿಲ್ಲ. ಹಾಗಾದ್ರೆ ಏನು? ಇವಾಗ ನೋಡಿ ಸಿದ್ಧಾಂತ ಇದೆ, ಕಿಂ ತರ್ಹಿ ಸದೇವ ಸಂಸ್ಥಾನಾಂತರೇಣ ಅವತಿಷ್ಠತೆ. ಅಷ್ಟೇ. ಇದೇ ಇವಾಗ ಮಣ್ಣೆ ಬೇರೆ ಆಕಾರ ತೋರುತ್ತೆ, ಅದನ್ನೇ ನೀವು ಹುಟ್ಟು ಅಂತೀರ ಅಷ್ಟೇ. ಚಿನ್ನವೇ ಬೇರೆ ಆಕಾರ ತೋರುತ್ತೆ, ಅದನ್ನೇ ಹುಟ್ಟು ಅಂತ. ಸತ್ಯ ಸಂಸ್ಥಾನಾಂತರ, ಸಂಸ್ಥಾನಾಂತರೇನೋ ಆಕಾರ, ಬೇರೆ ಆಕಾರ ತೋರುತ್ತೆ. ಬೇರೆ ಆಕಾರ ಯಾವಾಗ ತೋರುತ್ತೆ? ಅವಿದ್ಯಾ ಬದ್ಧ ಚಕ್ಷುಷ್ಕರಿಗೆ, ಅವಿದ್ಯೆಯಿಂದ ಕಟ್ಟಾಕಿಕೊಂಡ ದೃಷ್ಟಿಯುಳ್ಳವರಿಗೆ ಸತ್ತು ಬೇರೆಯಾಗಿ ತೋರುತ್ತೆ. ಅದು ಆ ಸಂಸ್ಥಾನಾಂತರೂ ಬರಲ್ಲ, ಆಕಾರಾಂತರೂ ಬರಲ್ಲ. ಆಕಾರಾಂತರ ಬರುತ್ತೆ ಅನ್ನೋದು ತಪ್ಪು ತಿಳುವಳಿಕೆನೆ. ಆಕಾರಾಂತ ಇರುವ ಆಕಾರಾಂತರವೋ ಇಲ್ಲದ ಆಕಾರಾಂತರವಾ? ಆಕಾರಾಂತರ ಬರುತ್ತೆ ಅಂದ್ರೆ ಇಲ್ಲದೇ ಇರುವ ಆಕಾರಾಂತರ ಬಂದ್ರೆ ಇಲ್ಲದಿಂದ ಬಂತು ಇದಾಗುತ್ತೆ. ಇರುವ ಆಕಾರಾಂತರದಿಂದ ಇರುವ ಆಕಾರಾಂತರ ಬರಬೇಕಾಗಿಲ್ಲ. ಅಂದ್ರೆ ಆಕಾರಾಂತರ ತೋರುತ್ತೆ ಅನ್ಬೇಕು, ಬರುತ್ತೆ ಅಲ್ಲ. ಸತ್ಯ ಪರಮಾರ್ಥವೇ ಬೇರೆ ಬೇರೆ ಆಕಾರವಾಗಿ ತೋರುತ್ತೆ. ಹಾಗೆ ನೋಡುವವರ ತಪ್ಪಿಳಿಕೆಯಿಂದ ಅದು ಕಾಣುತ್ತೆ. ನೆಟ್ಟಿಗಿರೋ ಕೋಲು ನೀರಿಗೆ ಅದ್ದಿದ್ರೆ ಎಷ್ಟು ಭಾಗ ಅದ್ದುತ್ತೀವೋ ಅಷ್ಟು ಭಾಗ ಸ್ವಟ್ಟ ಕಾಣುತ್ತೆ. ನೀರು ಹೀಗೆ ಸ್ವಲ್ಪ ವಕ್ರವಾಗಿ ಕಾಣುತ್ತೆ. ಗಂಡಸೆ ವಾಪಸು ವಕ್ರನ ಅಲ್ಲಿ ಕೋಲು ಸೊಟ್ಟಾಗಿರಲ್ಲ, ತೋರುತ್ತೆ. ಆಕಾಶ ಬಾಟಮ್ ತಳ ಇದ್ದ ಹಾಗೆ ಬೋಸಾಗಿದ್ದ ಹಾಗೆ ನೀರೇ ಕಾಣುತ್ತೆ, ಇರಬೇಕು ಅಂತೇನಿಲ್ಲ. ಎಲ್ಲ ತೋರಿಕೆಗೂ ಸತ್ಯತ್ವ ಏನು ಇದಿಲ್ಲ, ಎವಿಡೆನ್ಸ್ ಇಲ್ಲ. ತೋರಿಕೆ ಎಲ್ಲ ಸತ್ಯವಾಗಿರ್ಬೇಕು ಅಂತಿಲ್ಲ. ವ್ಯವಹಾರದಲ್ಲಿ ಅರ್ಥ ಈಗ ಕುರ್ಚಿ ಇದೆ, ನೀರಿದೆ, ಕುಡಿದ್ರೆ ಬಾಯಾರಿಕೆ ಹೋಗುತ್ತೆ, ಕೂತ್ಕೊಂಡು ಬರುತ್ತೆ ಅಂತೇಳಿ ಇದೇ ತಿದ್ವಿ. ಅಂದರೆ ಏನಿದೆ ಅಲ್ಲಿ, ಯಾವುದಿದೆ, ಏನಿದೆಯೋ ಅದು ಕಾಣ್ತಾ ಇದೆಯೋ, ಹೇಗೆ ಕಾಣ್ತಾ ಇದೆಯೋ ಹಾಗೇ ಇದೆಯೋ. ಅಲ್ಲಿರೋದೇನೋ ಸತ್ಸ್ವರೂಪ, ಅದು ಕಾಣ್ತಾ ಇಲ್ಲ. ಹೇಗೆ ಕಾಣ್ತಾ ಇದೆಯೋ ಹಾಗೇ ಇದೆಯೋ. ಹೇಗೆ ಕಾಣ್ತಾ ಇದೆ? ಕುರ್ಚಿಯಾಗಿ ಕಾಣ್ತಾ ಇದೆ. ಅದು ಕುರ್ಚಿ ಏನಿದೆ? ಪ್ಲಾಸ್ಟಿಕ್ದಿಂದ ಬೇರೆಯಾಗೆ. ಹೇಗೆ ಕಾಣ್ತಾ ಇದೆಯೋ ಹಾಗೂ ಇಲ್ಲ, ಹೇಗಿದೆಯೋ ಹಾಗೆ ಕಾಣ್ತಾನೂ ಇಲ್ಲ. ಹೇಗಿದೆ ಅದು? ಸತ್ಸ್ವರೂಪದಿಂದ ಇದೆ, ಅದು ಕಾಣ್ತಾ ಇಲ್ಲ. ಹೇಗೆ ತೋರ್ತಾ ಇದೆ? ಕಲ್ಪನಾರ್ಪಣೆ ತೋರ್ತಾ ಇದೆ, ಹಾಗಿಲ್ಲ. ಮತ್ತೆ ಏನಿದೆ ಅಲ್ಲಿ? ಭಾರಿ ಜೋರು ಆಚಾರ್ಯರು, ಪ್ರಕಾಂಡರು. ಕಿಂತೆರಿ ಸದೇವ ಅಂತ ಸತ್ಯ ಸನ್ಮಾತ್ರವೇ, ಸತ್ಸ್ವರೂಪವೇ ನಮ್ಮಗಳ ಅವಿದ್ಯೆಯಿಂದ, ತಪ್ಪಿಳಿಕೆಯಿಂದ, ಸಂಸ್ಥಾನಾಂತರದಿಂದ ನಿಲ್ಲತ್ತೆ. ಎಲ್ಲಿವರೆಗೆ ಸತ್ತನ್ನು ಸದ್ರೂಪದಿಂದ ನೀವು ಐಡೆಂಟಿಫೈ ಮಾಡಲ್ವೋ, ಗುರ್ತಿಸೋದಿಲ್ವೋ, ತಿಳ್ಕೊಳ್ಳೋದಿಲ್ವೋ, ಅಲ್ಲಿವರೆಗೆ ಅದು ಹೀಗೆ ತೋರುತ್ತೆ. ದೇವಶೇಷ ಸ್ವಭಾವೋ ಎಂ ಅಂದರು ಗೌಡಪಾದರು. ಆಪ್ತಕಾಮಸ್ಯ ಕಾಸ್ಪೃಹ, ದೇವಸ್ಥಾನ ಆತ್ಮನೊಂದು ಇದೊಂದು ಸ್ವಭಾವ, ಅವಿದ್ಯಾ ಸ್ವಭಾವ. ಎಲ್ಲಿವರೆಗೆ ಅದು ಹೇಗಿದೆಯೋ ಹಾಗೆ ನೀವು ಅರಿಯೋಲ್ಲ, ಅದು ಈ ರೀತಿಯೆಲ್ಲ ತೋರುತ್ತೆ. ಯಾಕೆ ಪ್ರಶ್ನೆ ಮಾಡಬೇಡಿ. ಅದು ಅವಿದ್ಯೆಯಿಂದ ತೋರುತ್ತೆ ಮೇಲೆ ಅವಿದ್ಯೆ ಕಳ್ಕೊಳ್ಳೋ ಪ್ರಯತ್ನ ಮಾಡಬೇಕೇ ಹೊರತು ಅವಿದ್ಯೆಯಿಂದ ತೋರುತ್ತೆ ಗೊತ್ತಾ ಇಲ್ಲ. ಅವಿದ್ಯೆಯಿಂದ ತೋರುತ್ತೆ, ತೋರುತ್ತೆ ಅಂದ್ರೆ ಮೆಲ್ಲಿಗೆ ಹೇಳಬೇಕು. ಅವಿದ್ಯೆಯಿಂದ ಅಂದ್ರೆ ಸ್ಟ್ರೆಸ್ ಮಾಡಬೇಕು. ಒತ್ತು ತಪ್ಪಿಳಿಕೆಯಿಂದ ತೋರ್ತಾ ಇಲ್ಲ ಅಂದ್ರೆ ತೋರ್ತಿಲ್ಲ, ಇಲ್ಲ ಅಂತ ಅರ್ಥ. ಈ ತಪ್ಪಿಳಿಕೆ ಬಿಟ್ಕೋ, ತೆಗೆದುಹಾಕೋ, ಏನು ತೋರಲ್ಲ. ತಪ್ಪಿಳಿಕೆ ಇಟ್ಕೊಂಡ್ರೆ ಎಲ್ಲ ತೋರುತ್ತೆ ಅಷ್ಟೇ. ತಪ್ಪಿಳಿಕೆಯೇ ತೋರಿಕೆ ಕಾರಣ ಅಂತ ಆಯಿತು. ಅವಾಗ ನಾವೇನು ಮಾಡಬೇಕು? ತಪ್ಪಿಳಿಕೆ ತೆಗೆದುಹಾಕೋದು ನಮ್ಮ ಸ್ವಾತಂತ್ರ್ಯ ಇದೆ, ನಮ್ಗೆ ತಗೊಳ್ಬಹುದು. ವಿಚಾರ ಮಾಡಿ, ಗುರುವಾಕ್ಯವನ್ನು ಕೇಳಿ, ಅನುಭವವನ್ನು ಹೊಂದಿಸ್ಕೊಂಡು ವಿಚಾರ ಮಾಡಿದ್ರೆ ಅಜ್ಞಾನ ಹೋಗುತ್ತೆ. ಅಜ್ಞಾನ ಹೋದ್ಮೇಲೆ ತೋರಿಕೆ ಎವಾಬ್ರೇಟ್ ಆಗುತ್ತೆ, ಬಾಧಿತ ಆಗುತ್ತೆ, ತೋರಿಕೆ ಹೋಗ್ಬಿಡುತ್ತೆ. ಅವ ಏಕಮೇವಾದ್ವಿತೀಯ ಅನುಭವದಲ್ಲಿ ಬರುತ್ತೆ. ತದೇವಾನ ಸನ್ಮಾತ್ರವೇ ಸಂಸ್ಥಾನಾಂತರದಿಂದ ಈ ರೀತಿ ತೋರುತ್ತೆ. ಮಹಾ ಸೈನ್ಸ್ ಇದೋ, ಈ ಸೈನ್ಸಿಗೆ ಬಾಧೆ ಇಲ್ಲ. ಇದನ್ನು ದೃಷ್ಟಾಂತ ಕೊಡ್ತಾರೆ. ಯಥಾ ಸರ್ಪ ಕುಂಡಲಿ ಭವತಿ. ಇವಾಗ ಹಾವು ಸುತ್ಕೊಂಡು ಕೂತ್ಕೊಂಡ್ರೆ ಕುಂಡಲಿ, ಈ ಸುತ್ಕೊಂಡಿದೆ ಹಾವು ಕುಂಡಲಿ ಆಗಿದೆ ಅಂತ. ಈ ಹೆಡೆ ಬಿಟ್ರೆ ಆಭೋಗ, ಆಭೋಗ ಅಂದ್ರೆ ಹೆಡೆ ಅಂತ. ಹೆಡೆಯಿಂದ ತೋರಿದೆ ಪ್ರಾಂಶು, ಆಭೋಗ, ಕುಂಡಲಿಯಿಂದ ಹಾವು ಒಂದಕ್ಕೆ ಮೂರ್ನಾಲ್ಕು ಶಬ್ದ ಇದೆ. ಹಾವು ಹೆಡೆ ಬಿಟ್ಕೊಂಡು ತೋರಿದೆ ಆಭೋಗದಿಂದ ಇದೆ. ಸುತ್ಕೊಂಡು ಕೂತ್ಕೊಂಡಿದ್ರೆ ಕುಂಡಲಿ ಆಗಿದೆ. ಹರ್ಕೊಂಡು ಹೋಗ್ತಾ ಇದೆ ಸರ್ಪ ಅಂತ. ಸರ್ಪ ಉದ್ದಕ್ಕಿದೆಯೋ ಹಾವು, ಸುತ್ಕೊಂಡಿದೆಯೋ, ಹೀಗೆ ನಿಂತ್ಕೊಂಡಿದೆಯೋ? ಹಾವು ನಿಂತ್ಕೊಂಡಿರೋದು, ಹಾವು ಉದ್ದವಾಗಿರೋದು, ಹಾವು ಸುತ್ಕೊಂಡಿರೋದು, ಮೂರು ಅದನ್ನು ತೋರುವಂಥ ವಿಶೇಷ ಕಲ್ಪನೆ. ನೀವು ಒಂದೊಂದು ಆಕಾರಕ್ಕೆ ಒಂದು ಹೆಸರು ಕೊಟ್ಟಿದ್ದೀರಾ. ಹೀಗೆ ನಿಂತ್ಕೊಂಡ್ರೆ ಆಭೋಗ ಅಂತೀರಾ, ಸುತ್ಕೊಂಡ್ರೆ ಕುಂಡಲಿ ಅಂತೀರಾ, ಹರ್ಕೊಂಡು ಹೋದ್ರೆ ಹಾವು ಸರ್ಪ ಅಂತೀರಾ. ಒಂದಕ್ಕೆ ಬೇರೆ ಬೇರೆ ಆಕಾರದಿಂದ ಬೇರೆ ಬೇರೆ ಹೆಸರು ಬರೋ ಹಾಗೆ ಮನುಷ್ಯ ಕೂತ್ಕೊಂಡಿದ್ದಾನೆ, ನಿಂತ್ಕೊಂಡಿದ್ದಾನೆ, ಓಡ್ತಾ ಇದ್ದಾನೆ. ಅದು ಮನುಷ್ಯ ನಿಂತ್ಕೊಂಡವನೋ ಕೂತ್ಕೊಂಡವನೋ ಓಡ್ತಾ ಇರೋನೋ? ಮೂರು ಉಂಟೋ, ಮೂರು ಇಲ್ವೋ? ಮೂರು ಒಟ್ಟಿಗೆ ಇರುತ್ತಾ? ಮೂರು ಬೇರೆ ಬೇರೆ ಇದ ಒಟ್ಟಿಗೆ ಇದೆ, ಮೂರು ಅಂತ ತೋರ್ಬೇಕಲ್ಲ. ಅವನು ಮನುಷ್ಯ ನೋಡಿದಾಗ ನಿಂತ್ಕೊಳ್ಳೋಕೆ ಕಾಣಬೇಕಾಯಿತು, ಅವನಲ್ಲೇ ಇದ್ದರೆ. ಕೂತ್ಕೊಂಡಾಗ ನಿಂತ್ಕೊಂಡಿದ್ದಾನೆ ಕಾಣಬೇಕಾಯಿತು, ನಿನ್ನಲ್ಲೇ ಇದ್ದೆ ನಿಂತ್ಕೊಳ್ಳೋದು. ಕೂತ್ಕೊಂಡಾಗ ನಿಂತ್ಕೊಂಡಿರೋದು ತೋರ್ಬೇಕಾಯ್ತು, ಓಡ್ತಾ ಇರೋದು ಕಾಣಬೇಕಾಯಿತು. ನಿನ್ನಲ್ಲೇ ಇದ್ದಿದ್ದೆ ಓಡೋದು ನಡೆಯೋದು ನಿಂತ್ಕೊಳ್ಳೋದು. ಅವಾಗ ನೀನು ಕೂತ್ಕೊಂಡಾಗ ನಿಂತ್ಕೊಂಡಿರೋದು ಓಡ್ತಾ ಇರೋದು ಕಾಣುತ್ತಾ? ಮತ್ತೆ ಓಡ್ತಾ ಇರುವಾಗ ನಿಂತ್ಕೊಂಡಿರೋ ಕೂತ್ಕೊಳ್ಳೋದು ಕಾಣುತ್ತಾ? ಮತ್ತೆ ನೀನು ಕೂತ್ಕೊಂಡವನು ನಿಂತ್ಕೊಂಡವನು ಓಡೋಣ ಎಲ್ಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳಬೇಕೆ ಹೊರತು ವಸ್ತುತಃ ಈ ತರ ವಿಚಾರ ಯಾರು ಮಾಡಲ್ಲ. ಶಂಕರಾಚಾರ್ಯ ಒಬ್ಬರೇ ಮಾಡೋದು. ಯಥಾ ಸರ್ಪ ಕುಂಡಲಿ ಭವತಿ ಅದು. ಓ ಅಮ್ಮ ಟೈಮ್ ಆಯ್ತು, ಟೈಮ್ ಇಸ್ ಫೋರ್. ತುಂಬ ಚೆನ್ನಾಗಿದೆ ಚರ್ಚೆ, ನಾಳೆ ಮುಂದಕ್ಕೆ ಮಾಡೋಣ. ಯಥಾ ಮರ್ತ್ ಚೂರ್ಣ ಪಿಂಡ ಘಟ ಕಪಾಲಾದಿ ಪ್ರಭೇದಿ ಯದ್ವೇವಂ ಅವಾಹ. ಈ ವಾಕ್ಯ ಪರಮಾನಂದ ಭಾರತಿಗಳು ಇದು ತಗೊಂಡು ಚರ್ಚೆ ಮಾಡಿದ್ರು. ಅಯ್ಯೋ ಕಾಪಟೆ ವಾದ ಆಗ್ಬಿಟ್ಟಿತ್ತು ಅವ್ರಿಗೂ ನಮಗೂ. ಅದು ಮತ್ತೂರಿಗೂ ಬಂದಿದ್ರು.